ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡೆ. ಗಂಡ ಹೆಂಡತಿ ಇಬ್ರು ಮಕ್ಕಳು. ಬಡತನವಿದ್ರು ಮುನಿ ಗೋಪಾಲ್ ಮತ್ತು ಅನಿತಾ ತನ್ನ ಇಬ್ಬರು ಮಕ್ಕಳ ಜೊತೆ ಸಂತೋಷದಿಂದ ಸಂಸಾರ ನಡೆಸ್ತಿದ್ರು. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನ್ನಿಸುವೆ, ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನ್ನಿಸುವೆ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ. ಹೀಗೆ 5/5/2013 ಮತದಾನ ಮಾಡಲು ಇಬ್ಬರು ದಂಪತಿಗಳು ತನ್ನ ಗಂಡು ಮಗುವಿನ ಜೊತೆಗೆ ದೇವನಹಳ್ಳಿಗೆ ಹೊರಟರು. ಹೀಗೆ ದಾರಿಯ ನಡುವೆ ಅವರು ಹೊರಟಿದ್ದ ವಾಹನ ಅಪಘಾತಕ್ಕೀಡಾಗುತ್ತೆ. ದುರ್ವಿಧಿ ಗಂಡ ಹೆಂಡತಿಯನ್ನ ಇಬ್ಬರು ಮಕ್ಕಳಿಂದ ದೂರ ಮಾಡಿಬಿಡುತ್ತೆ. ಅಪಘಾತಕ್ಕೀಡಾದ ದಂಪತಿಯವರ ಕುಟುಂಬಕ್ಕೆ ಕಾಣದ ಕೈಗಳಿಂದ ಅನ್ಯಾಯವಾಗುತ್ತೆ. ನಂತರ ಅನಾಥರಾದ ಇಬ್ಬರು ಮಕ್ಕಳನ್ನ ಅಜ್ಜಿಯಾದ ವಿಜಯಮ್ಮ ನೋಡ್ಕೊಳ್ತಾರೆ. ಮನೆಯ ಕೆಲಸಗಳನ್ನ ಮಾಡ್ತಿರೋ ಈ ಅಜ್ಜಿಗೆ ಮಕ್ಕಳನ್ನ ಸಾಕೋದು ಕಷ್ಟವಾಗಿದೆ. ನೂರ್ಗೆ ಬಂದ್ಬಿಟ್ಟು ನೀನ್ ಏನ್ ಬೇಕೋ ಮಾಡೋ ತಾಕತ್ತೆ ಇದೆ ಗಂಟು. ಮರ್ಯಾದೆ ಏನು ಕೊಡಿ, ಏನೇಳೋ ಮಕ್ಕಳು ಭವಿಷ್ಯಕ್ಕೆ ಮರ್ಯಾದೆ ಕೊಡಿ. ತಮ್ಮನ್ ಮಕ್ಕಳು ತಮ್ಮನ್ ಮಕ್ಕಳು ತಮಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅಂತ ವಿಜಯಮ್ಮ ಈಗ ಬದುಕು ಜಟಕ ಬಂಡಿ ವೇದಿಕೆಗೆ ಬಂದಿದ್ದಾರೆ. ಅಜ್ಜಿ ಮತ್ತು ತಬ್ಬಲಿ ಮಕ್ಕಳ ಕಥೆಯನ್ನ ಕೇಳೋಣ ಬನ್ನಿ. ಜೀ ಕನ್ನಡದ ಸಮಸ್ತ ವೀಕ್ಷಕ ದೇವರುಗಳಿಗೆ ನಿಮ್ಮ ಮಾಲವಿಕ ಮಾಡುವ ಪ್ರೀತಿಯ ನಮಸ್ಕಾರ. ಇದು ಸೆರಾ ರಿಫ್ಲೆಕ್ಸ್ ಯುವರ್ ಸ್ಟೈಲ್ ಬದುಕು ಜಟಕ ಬಂಡಿ ಪವರ್ಡ್ ಬೈ ಡಾಬರ್ ಆಮ್ಲಾ ನೆಲ್ಲಿ ಹೀರೋಯಿನ್. ಪ್ರಿಯ ವೀಕ್ಷಕರೇ, ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ಒಬ್ಬ ಅಜ್ಜಿ ಮತ್ತು ಮೊಮ್ಮಕ್ಕಳು ಬಂದಿದ್ದಾರೆ. ಆಚೆ ಸ್ವಲ್ಪ ಅವ್ರಿಗೂ ಮತ್ತೊಬ್ಬರಿಗೂ ವಾಗ್ವಾದ ಆಗ್ತಾ ಇತ್ತು. ಯಾವ ವಿಚಾರಕ್ಕಾಗಿ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಅವರು ನಮ್ಮಿಂದ ಬಯಸೋದೇನು, ಆ ಸಹಾಯವನ್ನು ಮಾಡುವ ಪ್ರಯತ್ನವನ್ನು ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಮಾಡೋಣ ಬನ್ನಿ. ಇದು ಸೆರಾ ರಿಫ್ಲೆಕ್ಸ್ ಯುವರ್ ಸ್ಟೈಲ್ ಬದುಕು ಜಟಕ ಬಂಡಿ ಪವರ್ಡ್ ಬೈ ಡಾಬರಾಮ್ನ ನೆಲ್ಲಿ. ನಮಸ್ಕಾರ, ನಿಮ್ಮ ಹೆಸರೇನು, ಎಲ್ಲಿಂದ ಬರ್ತಾ ಇದ್ದೀರಿ? ನನ್ನ ಹೆಸರು ವಿಜಯ. ವಿಜಯ, ದೊಡ್ಡ ಬಾಬು ಸಂದರ್ಭದಿಂದ ಬಂದಿದ್ದೀರಿ. ವಿಜಯ ಅವರೇ, ಏನ್ ಸಮಸ್ಯೆ? ಅಮ್ಮ, ನಮ್ಮ ಮಗಳು ಅಳಿಯ ಆಕ್ಸಿಡೆಂಟ್ ಅಲ್ಲಿ ತೀರೋದು. ಗಂಡ ಹೆಂಡತಿ ಇಬ್ರು ಈ MLA ಎಲೆಕ್ಷನ್ ಬಂತಲ್ಲ ಅವಾಗ ತೀರೋದು. ಮೇ ತಿಂಗಳಲ್ಲಿ 2013 ಮೇ. ಏನಾಯ್ತು, ಹೇಗೆ? ಇಲ್ಲಿಂದ ಅವ್ರ ಅಣ್ಣ ಫೋನ್ ಮಾಡಿದ್ರು ಓಟ್ ಹಾಕಕ್ಕೆ ಊರಿಗೆ ಬನ್ನಿ ಅಂತ. ನಮ್ಮ ಇಲ್ಲಿ ಮದುವೆ ಮಾಡಿ ನಮ್ಮ ಮಗಳನ್ನ ನಮ್ಮ ಮನೆ ಹತ್ರನೇ ಇಟ್ಕೊಂಡಿದ್ರಿ. ನಮ್ಮ ಮನೇಲೆ ಇದ್ಲು 2 ವರ್ಷ. ಎಷ್ಟು ಜನ ಮಕ್ಳು? ಇಬ್ರು ಹೆಣ್ಮಕ್ಳು ಅಮ್ಮ. ಇಬ್ರು ಹೆಣ್ಮಕ್ಳು. ಇವ್ರು ದೊಡ್ಡವರ? ಚಿಕ್ಕವರು? ದೊಡ್ಡವಳು. ಸರಿ. ಆಮೇಲೆ ನಮ್ಗೆ ಯಜಮಾನ್ರಿಲ್ಲ, 2 ವರ್ಷ ಆಯ್ತಮ್ಮ. ನಾನು ಮನೆ ಕೆಲಸ ಮಾಡ್ತೀನಿ. ಸರಿ, ಮನೆ ಕೆಲಸ ಮಾಡಿ ಇಬ್ಬರು ಹೆಣ್ಮಕ್ಳಿಗೂ ನಾನು ಮದುವೆ ಮಾಡಿದ್ದೀನಿ.
ಆಮೇಲೆ ಇವಾಗ ಮೊನ್ನೆ ನಮ್ಮ ಮದುವೆ ಮಾಡಿ ನಮ್ಮನೆಯಲ್ಲೇ ಇಟ್ಕೊಂಡಿದ್ದೆ. ಸರಿ, ಇಟ್ಕೊಂಡು ಒಂದ್ ವರ್ಷದ ಮಗು ಆಯ್ತು ನಮ್ಮ ಮೊಮ್ಮಗಳು. ಅಡಿಯ ಏನ್ ಮಾಡ್ತಾ ಇದ್ದಾರೆ? ಇವರು ಲಾರಿ ಡ್ರೈವರ್ ಅಮ್ಮ. ಸರಿ, ಮೊನ್ನೆ ಇವಾಗ ಆಕ್ಸಿಡೆಂಟ್ ಅಲ್ಲಿ ಹಿಂಗ್ ತೀರೋಗ್ಬಿಟ್ರು. ಏನಾಯ್ತು, ಹೇಗಾಯ್ತು? ಇವರು ಇವ್ರು ಓಟ್ ಹಾಕಕ್ಕೆ ಅಂತ ಇವ್ರ ಅಣ್ಣ ಬೆಳಗ್ಗೆ ಫೋನ್ ಮಾಡಿದ್ರಂತೆ. ಸರಿ, ಅಲ್ಲಿ ಓಟ್ ಹಾಕಕ್ ಬಾ ಅಂತ. ನಾವ್ ಇಲ್ಲಿ ಓಟ್ ಹಾಕು ಅಂತ ಹೇಳಿದ್ರಿ. ಇಲ್ಲ, ನಾನು ಅಲ್ಲೇ ಊರಲ್ಲೇ ಹೋಗಿ ಓಟ್ ಹಾಕ್ತೀನಿ, ನಂದಿರ್ಬೇಕಲ್ವಾ, ನಮ್ಮ ಅಣ್ಣ ಫೋನ್ ಮಾಡಿದಾನೆ, ನಾನು ಹೋಗ್ತೀನಿ ಅಂತಂದ್ರು. ಸರಿ, ನಾವ್ ಯಾಕೆ ಇದ್ ಮಾಡೋದಂದ್ರೆ, ಯಾವಾಗ ಇವ್ರು ಊರ್ಗೆ ಹೋಗ್ತಾ ಇರ್ಲಿಲ್ಲ, ಬರ್ತಾ ಇರ್ಲಿಲ್ಲ. ಯಾವಾಗ ಒಂದ್ಸಲ ಹೋಗೋರು ಹಬ್ಬಕ್ಕ, ಹಿಂಗೆ ಇದು ದೀಪಾವಳಿ ಹಬ್ಬ ಅಂತದ್ ಏನಾದ್ರು ಇದ್ರೆ ಹೋಗೋಳು ಅಷ್ಟೇನೆ. ಯಾಕಂದ್ರೆ ಅಲ್ಲೋದ್ರೆ ಅವ್ರಪ್ಪ ತುಂಬಾ ಜಗಳ ಮಾಡೋದು, ಗಲಾಟೆ ಮಾಡೋದು, ಮಗನ್ ಗೆತ್ಲಿಕ್ಕೆ ಕೊಟ್ರೆ ನಮ್ಮ ಮಗಳ್ ನಡ್ಕೊಂಡು ಅಲ್ಲಿ ಹೊಡೆಯೋದು ನಮ್ಮ ಅಳಿಯ. ಇದೆಲ್ಲ ತುಂಬಾ ನಡೆದ್ಬಿಟ್ಟಿದೆ, ಅದಕ್ಕೋಸ್ಕರ ಅವ್ಳು ಊರ್ಗೆ ಹೋಗಕ್ ಆಸೆ ಮಾಡ್ತಾ ಇರ್ಲಿಲ್ಲ. ಸರಿ ಅಂದ್ಬಿಟ್ಟು ಮೊನ್ನೆ ಹೋದ್ರು, ಹೋಗ್ಬೇಕಂದ್ ಮನೆಗ್ 3 ಗಂಟೆಗೆ ಬಿಟ್ರ ಮಗ ಎಲೆಕ್ಷನ್ ಇಲ್ಲ ಹಾಕು ಅಂತ ಎಷ್ಟೋ ಜನ ತಡೆದ್ರು. ತಡೆದ್ರೆ ನೀವು ತಡಿಲಿಲ್ಲ, ಇಲ್ಲ ನಮ್ಮ ಅಣ್ಣ ಹೇಳೋನೆ, ನಾನು ಹೋಗ್ಲೇಬೇಕು ಅಂತಂದ. ಸರಿ ಅಂತ ಹೇಳ್ಬಿಟ್ಟಿದ್ದು ಹೋದ್ರು. 3 ಗಂಟೆಗೆ ಮನೆ ಬಿಟ್ರು, 3:45 ಸಾವಸುದ್ದಿ ಬಂದು ಮಗು ಮುಂದೆ ಕಡೆ ಕೂತಿದ್ದ ಆರ್ ಎಕ್ಸ್ ಅಲ್ಲಿ, ಅವಳು ಹಿಂದೆ ಕೂತಿದ್ದ ಬೈಕ್, ಬೈಕ್ ಅಲ್ಲಿ ಇವನ್ ಮಧ್ಯದಲ್ಲಿ ಕೂತಿದ್ದಾನೆ. ಟ್ರಾಫಿಕ್ ಬಂದು ಮಧ್ಯದ ಇನ್ನ ಟ್ರಾಫಿಕ್ ತುಂಬಾ ದೂರ ಇದೆ, ಇವನ್ ಮಧ್ಯದಲ್ಲಿ ಬಂದು ಕೈ ತೋರಿಸ್ಬಿಟ್ಟಿದ್ದಾನೆ. ಯಾರು? ಟ್ರಾಫಿಕ್ ಪೊಲೀಸು. ಪೊಲೀಸ್ ಇವ್ರ ಏನ್ ಮಾಡಿದಾನೆ, ವೆಹಿಕಲ್ನ ಸ್ವಲ್ಪ ಸ್ಲೋ ಮಾಡಿ, ಇವರೆಲ್ಲ ಕಾಸ್ಗಳು ಕೇಳ್ತಾರಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ಲೋ ಮಾಡಿ ಗಾಡಿ ತಿರ್ಗಿಸ್ಕೊಂಡಂತೆ. ಈ ಕಡೆಯಿಂದ ಬಂದಿದ್ದೆ ಕಾರ್ ಬುದ್ಧಗೊಂಡೆ ಹೋಗಿದ್ದು. ನಮ್ಮ ಮಗಳು 25 ಮೇಲೆ ಎಗ್ರಿ ಕೆಳಬಿದ್ದು ಸ್ಪಾಟ್ ಔಟ್ ಅಲ್ಲೇ. ಮಗು ಹೋಗಿ ಗಿಡದಲ್ಲಿ ಎಗ್ರಿ ಒಂದು ಮೋರಿನಲ್ಲಿ ಬಿದ್ದೋಗ್ಬಿಟ್ಟಿದೆ. ನಮ್ಗೆ ಅಲ್ಲಿ ಎದ್ದಂತೆ, ನಿಂತ್ಕೊಂಡಂತೆ, ಮತ್ತೆ ಮಾತಾಡದಂತೆ, ಹೆಂಡತಿ ಮಕ್ಕಳನ್ನ ನೋಡಿದ್ನಂತೆ. ನೋಡ್ಬಿಟ್ಟು ಅಲ್ಲಿ ದಿಂಡಿ ಇರುತ್ತಂತಲ್ಲ, ಆ ದಿಂಡಿಗೆ ಹೋಗಿದ್ದು ರಪ್ಪ ಅಂತ ಬಿದ್ದು ಅವನಿಗೂ ಪ್ರಾಣ ಆಗುತ್ತಂತೆ. ಪೊಲೀಸ್ನವ್ರು ಏನ್ ಮಾಡಿದ್ದಾರೆ, ಅವನ್ನ ತಕ್ಷಣ ತಗೊಂಡೋಗಿ ಅಡ್ಮಿಟ್ ಮಾಡಿದ್ರೆ ಬದುಕೋರಂತೆ, ನಾವು ಗಾಡಿಯಲ್ಲಿ ಹಾಕಲ್ಲ, ನಮ್ಮ ಇದು ಗಾಡಿಯೆಲ್ಲ ಬ್ಲಡ್ ಆಗುತ್ತೆ ಅಂತಂದ್ಬಿಟ್ಟು ಇವಾಗ 2 ಜೀವನು ಅಲ್ಲೇ ಹೋಯ್ತು. ಮೊಮ್ಮಕ್ಕಳು ನಮ್ಮ ಹತ್ರ ಇದೆ, ಮೊಮ್ಮಕ್ಕಳಿಗೆ ಏನ್ ಸಹಾಯನೂ ಮಾಡ್ತಾ ಇಲ್ಲ. 8 ತಿಂಗಳಾಗಿ ಹೋಯ್ತು ಅವಳು ಸತ್ತೋಗಿ, ಇವಾಗ ಏನು ಹೆಲ್ಪ್ ಮಾಡ್ತಾ ಇಲ್ಲ. ಮಕ್ಕಳನ್ನ ಯಾವ ತರ ಸಾಕದಮ್ಮ? ಅದಕ್ಕೆ ಮಕ್ಕಳನ್ನ ಕರ್ಕೊಂಬಂದಿದ್ದೀನಿ, ನಿಮ್ ಮಡ್ಲಿಗೆ ಹಾಕ್ತೀನಿ, ಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಟ್ರೆ ಅಷ್ಟೇ. ನಾವು ಏನು ಕೇಳಲ್ಲ, ನಮ್ಗೇನು ಬೇಡ, ನಂದೊಂದು ಜೀವನ ನಾನು ಎಲ್ಲೋ ಕಾಪಾಡ್ಕಂತೀನಿ, ಆ ಮಕ್ಕಳಿಗೂ ದಾರಿ ಆದ್ರೆ ಸಾಕು. ಅವ್ರ ದೊಡ್ಡಪ್ಪನ ಕೇಳಿದ್ರೆ ಬಾಯಿಗೆ ಹೋದಂಗೆಲ್ಲ ಬೈತಾರೆ, ಕುಡಿದ್ಬಿಟ್ಟು ಫೋನಲ್ಲಿ ಬಾಯೋದಂಗೆಲ್ಲ ಮಾತಾಡ್ತಾನೆ ಅವರಣ್ಣ. ಹುಡುಗನ ಅಣ್ಣ ಮಗುಗೆ ಅಡ್ಮಿಷನ್ ಮಾಡಿಲ್ಲಮ್ಮ, 12,000 ಅಡ್ಮಿಷನ್ ದೊಡ್ಡ ಹುಡುಗಿಗೆ. ಚಿಕ್ಕ ಮೊಮ್ಮಗನಿಗೆ ನಮ್ಮ ಓನರ್ ಆಂಟಿನ ಅಡ್ಮಿಷನ್ ಕೊಟ್ಟು ಮಂತ್ಲಿ 500 ಫೀಸ್ ಅವರೇ ಕಟ್ತಾವ್ರೆ. ಅವಳಿಗೆ ಆಟೋ ಫೀಸ್ ಕಟ್ಟಬೇಕು, ಟ್ಯೂಷನ್ ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ನಾನು ಆ ಥರ ಕಟ್ಟಲಮ್ಮ. ಮಕ್ಕಳ ಮಗುಗೆ 2 ತಿಂಗಳು ಹಾಸಿಗೆ ಹಿಡಿದ್ಬಿಡ್ತು, ಫುಲ್ಲು ಫ್ಯಾಚರ್ ಆಗಿತ್ತು ಮಗು, ಕಾಲು ಇಲ್ಲಿ ಅಂಕೆ ಮುರಿದಾಗಿತ್ತು. ಚಿಕ್ಕದು ಚಿಕ್ಕದು ಎಲ್ಲ ತೊಗೊಂಬಂದಿದ್ದೀರಿ, ಸಿಟಿ ಸ್ಕ್ಯಾನಿಂಗು ಎಲ್ಲ ಬಾಬಿಸ್ಟಲ್ಲಿ ಅಡ್ಮೆಂಟ್ ಆಯಿತು. ಅವನೇ ಕಾರಣನೇ ಎಲ್ಲ ತೋರಿಸಿ ಮಾಡಿ 1-2 ತಿಂಗಳು ರೆಸ್ಟ್ ಆಯಿತು ಮಗುಗೆ. ಆಮೇಲೆ ಇವಾಗ ಕಾಲು ಸರಿ ಹೋಯ್ತು. ಕೇಸ್ ಆಗಿಲ್ವ? ಕೇಸು ಮೇಡಮರೇ, ಅವನು ದೇವನಹಳ್ಳಿಯಲ್ಲಿ ಇನ್ಸ್ಪೆಕ್ಟ್ರ್, ಅವನೇ ಶಿವಲಿಂಗಯ್ಯ ಅಂತಾನೆ ಏನು ಅವನ ಹೆಸರು. ಅವನು ಈ ಕಾರಣನು ಇವ್ರ ಅಣ್ಣ, 3 ಒಂದಾಗ್ಬಿಟ್ಟವ್ರೆ. ನಮ್ದು ಯಾವ ಕೇಸ್ ಒಂದು ಡೆತ್ ಸರ್ಟಿಫಿಕೇಟ್ ನಮ್ಮ ಹತ್ರ ಇಲ್ಲ. ಇವಾಗ ಅವ್ರ ಅಣ್ಣ ಎಲ್ಲ ತಗೊಂಡಿದ್ದಾನೆ, ಎಲ್ಲ ಮಾಡಿಸ್ಕೊಂಡಿದ್ದಾನೆ. ಏನನ್ನ ಕೇಳಿದ್ರೆ, ಕಾರಣ ನೆನ್ ಮಾಡ್ದೆ ಆಸ್ಪತ್ರೆಯಲ್ಲಿ, ಅಮ್ಮ ನಿನ್ ಕರ್ಕೊಂಡು ಹೋಗಿ ಮಗುನ್ ಸಾಕು, ತಿಂಗಳು ಇಷ್ಟು ದುಡ್ಡು ಕೊಡ್ತೀನಿ, ಮಕ್ಕಳಿಗೆ ಅಡ್ಮಿಷನ್ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡ ಮೇಡಮ್. ಅವ್ರ ಅಣ್ಣ ಏನ್ ಮಾಡೋಣ, ನಾನು ನಿನ್ ಚಾರ್ಜ್ ಇಲ್ದಿರಾ, ನೀನ್ ಮಕ್ಕಳು 1 ಪೈಸಾ ಕೊಡಬಾರ್ದು, ಏನ್ ಕೊಡ್ತೀಯಾ ಅಂತ ಹೇಳಿದ್ಕ ಅವತ್ತಿಂದ 20 ಗಂಟೆ ಒಂದ್ ಹೆಲ್ಪ್ ಇಲ್ಲ, ಅಕ್ಕಪಕ್ಕದವರೇ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ರೆಗ್ರೆಟ್ಸ್ ಮೇಡಮ್, ಮಕ್ಕಳಿಗೆ ಇದು ಮಾಡಿರೋದು. ಅವ್ರ ಆಕ್ಸಿಡೆಂಟ್ ಆಗಿರೋ ಫೋಟೋಸ್ ಇದೆ. ಇವ್ರಿಗೇನು ಪರಿಹಾರ ಇಲ್ಲ ಅಂತಂದ್ಬಿಟ್ಟು ಪರಿಹಾರ ನಮ್ಮ ತಹಸೀಲ್ದಾರ್ ಕೊಟ್ಟರುವಂಥದ್ದು. ಇದು ನನಗೆ ನ್ಯೂಸ್ ಪೇಪರ್ ಬೇಡ ಅಲ್ಲ ಮೇಡಮ್, ಸರ್ಟಿಫಿಕೇಟ್ ಏನಿದೆಯೋ ಅದು ಕೊಡಿ. ನ್ಯೂಸ್ ಪೇಪರ್ ಇಟ್ಕೊಂಡು ಏನ್ ಮಾಡ್ಲಿ, ಅವ್ರು ತೀರ್ ಹೋಗಿದ್ದಾರೆ ಅಂತ ನಾನು ಈಗ ಕೂತ್ಕೊಂಡು ಓದ್ಲ ಮೇಡಮ್? 8 ತಿಂಗಳಾದ್ಮೇಲೆ ಅಲ್ಲ, ನಮ್ಮ ತಮ್ಮನ ಮಗಳ ಹೆಸರಿಗೆ ಅಷ್ಟು ಡಿಪಾಸಿಟ್ 50,000 ರೂಪಾಯಿ ಮಾಡಿದ್ದೀರಿ. ಯಾರು ಮಾಡಿರೋದಿದ್ದು? ನಮ್ಮ ತಹಸೀಲ್ದಾರ್ 50,000 ಕೊಟ್ಟಿದ್ರು, ಆ ಹೆಣ್ಮಗುಗೆ 10 ವರ್ಷ ಅಂತ ಡಿಪಾಸಿಟ್ ಮಾಡಿದ್ದೀನಿ ಮೇಡಮ್. 23,660 ಮೇಡಮ್, 5 ಬಂದಿದೆ ಮೇಡಮ್. ಅವ್ರು ಕೊಟ್ಟಿದ್ದು 1 ರೂಪಾಯಿ ಸಹ ನಾವು ತಿನ್ನಲಿಲ್ಲ. ಹೆಣ್ಮಗು ಹೆಸ್ರಿಗೆ ನಾವು ಮಾಡಿದ್ದೀರಿ, ನನಗೂ 5 ಜನ ಮಕ್ಕಳಿದ್ದಾರೆ, ಆದ್ರೂ ಕಳ್ಸ್ಕೊಡಿ, ನಾವು ಸಾಕ್ತೀರಿ ಅಂತ ಹೇಳ್ತಾ ಇದ್ದೀನಿ ಮೇಡಮ್. ನನ್ನ ತಮ್ಮನ ಮಕ್ಕಳು ಬೇಕು ಕಳ್ಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಇದು ಅವ್ರು ಕೊಟ್ಟಿದ್ದ 50,000 ತಹಸೀಲ್ದಾರ್ ಕೊಟ್ಟರು ಮೇಡಮ್, ದೇವನಹಳ್ಳಿ ತಹಸೀಲ್ದಾರ್ ಕೊಟ್ಟರು. ಈಗ ಆ ಹೆಣ್ಮಗು ಹೆಸರು ಡಿಪಾಸಿಟ್ ಮಾಡಿದ್ದಾರೆ. ಆಕಸ್ಮಿಕ ಆಕ್ಸಿಡೆಂಟ್ ಆಯ್ತಲ್ಲ ಮೇಡಮ್, ಅಲ್ಲಿಗೆ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆದವ್ರಿಗೆಲ್ಲ ತಹಸೀಲ್ದಾರರು ಪರಿಹಾರ ಕೊಡಲ್ವಲ್ಲ? ಪರಿಹಾರ ಹೇಳಿದ್ರು ಮೇಡಮ್, 2 ಲಕ್ಷ ಕೊಡ್ತೀನಿ. ಯಾಕೆ ಅವ್ರು ಯಾಕೆ ಕೊಡ್ತೀನಿ ಅಂದ್ರು? ಆಕ್ಸಿಡೆಂಟ್ ಆದವ್ರಿಗೆಲ್ಲ ತಹಸೀಲ್ದಾರರು 2 ಲಕ್ಷ ಕೊಡ್ತಾರ? ಆಕ್ಸಿಡೆಂಟ್ಗೆ ಯಾವುದೇ ಒಂದು ವಿಧಾನದಲ್ಲಿ ಪರಿಹಾರ ಅಂತೂ ಸಿಗೋ ಚಾನ್ಸಸ್. ನಮ್ಮ ಅಧ್ಯಕ್ಷ ಬಂದಾರ, ಗೌಡರು ಬಂದಾರ, ಅವ್ರನ್ನ ಕೇಳ್ಕೊಳ್ಳಿ, ಮುಂದಿನ ಮನುಷ್ಯ ಅವರೆಲ್ಲ ಇದ್ರು ಬಂದಿದ್ದಾರೆ. ನೀವು ಹೇಳಿ ನನಗೆ, ನಾನು ಅಧ್ಯಕ್ಷರನ್ನ ಆಮೇಲೆ ಕೇಳ್ತೀನಿ. ತಹಸೀಲ್ದಾರರು 50,000 ರೂಪಾಯಿ ಯಾಕೆ ಕೊಟ್ಟರು? 1.5 ಲಕ್ಷ ಎಲ್ಲಿ ಆಯ್ತು? 2 ಲಕ್ಷ ಕೊಡ್ತೀನಿ ಅಂದ್ರಲ್ಲ, 1.5 ಲಕ್ಷ ಎಲ್ಲಿ? 1.5 ಲಕ್ಷ ಕೊಟ್ಟಿಲ್ಲ ಮೇಡಮ್. ಇನ್ನ ಅವ್ರು ಯಾಕೆ ಕೊಡ್ಬೇಕಪ್ಪ?
ಅವರು ತಂದೆ ತಾಯಿಯಿಂದ ಮಕ್ಕಳಾದ್ರಲ್ಲ ಅಂತಂದ್ಬಿಟ್ಟು ಅವ್ರ ಕಡೆಯಿಂದ ಕೊಡ್ತಾವ್ರೆ ಮೇಡಮ್. ಸರಿಯಾಗಿ ನಿಜ ಹೇಳಿ. ನಿಜನೇ ಮೇಡಮ್, ನಿಜನೇ, ಸುಳ್ಳು ನಾವು ಹೇಳ್ತಾ ಇಲ್ಲ. ತಹಸೀಲ್ದಾರ್ ಕೊಟ್ರೆ ಕಾಸು ಮೇಡಮ್. ತಹಸೀಲ್ದಾರ್ ಯಾತಕ್ಕೆ ಕೊಡ್ಬೇಕಪ್ಪ? ಅಲ್ಲಿ ಬಂದು ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗೋರ್ಗೆಲ್ಲ ತಹಸೀಲ್ದಾರ್ ಕಾಸು ಕೊಡ್ತಾರ ಅವ್ರ ಮನೆಯಿಂದ ತಂದು? ಏನು ಗೌರ್ಮೆಂಟ್ ಇಂದ ಇಬ್ರು ಅನಾಥ ಮಕ್ಕಳಾದ್ರಲ್ಲ ಅಂತಂದ್ಬಿಟ್ಟು ಕೊಟ್ಟವ್ರೆ ಮೇಡಮ್. ಕೊಡಲ್ಲಪ್ಪ ಹಾಗೆಲ್ಲ. ಏನ್ ನಡೀತು ನಿಜ ಹೇಳಿ. ಆಕ್ಸಿಡೆಂಟ್ ಮೇಡಮ್, ಆಕ್ಸಿಡೆಂಟ್ ನಡೆದಿದ್ ನನಗೆ ಗೊತ್ತು. ದುಡ್ಡಿನ ವ್ಯವಹಾರದ ವಿಚಾರ ಹೇಳಿ. ದುಡ್ಡಿನ ವ್ಯವಹಾರ ಇಷ್ಟೇ ಮೇಡಮ್, 50,000 ಕೊಟ್ಟಿರೋದು. ಇವಕ್ಕೂ ಏನು ಕೊಟ್ಟಿಲ್ಲ. ಮತ್ತೆ ಮೂರು ತಿಂಗಳು ಇವ್ರು ಯಾತಕ್ಕೆ ಕೊಟ್ರು ಅನ್ನೋದನ್ನ ನೀವು ನನಗೆ ಹೇಳ್ತಾ ಇಲ್ಲ. ಅಲ್ಲಿ ಬಂದು ಜನ ಪಬ್ಲಿಕ್ ಅಲ್ಲಿ ಹೇಳಿದ್ರು. ಏನಂತ? ಮಕ್ಕಳಿಗೆ ಅನಾಥ ಆಗ್ಬಿಟ್ರಲ್ಲ, ಮಕ್ಕಳಿಗೆ ನಾವು. ನೀವು ಒಳ್ಳೆ ಮಾತಲ್ಲಿ ನಿಜ ಹೇಳಲ್ವಾ? ಇಲ್ಲ ಮೇಡಮ್, ಸತ್ಯವಾಗಿ ಹೇಳ್ತಾ ಇದ್ದೀನಿ ಮೇಡಮ್. ಅಷ್ಟೇ ಅವ್ರು ಹೇಳಿದ್ದು, ನಮ್ಮ ತಹಸೀಲ್ದಾರ್ ಹೇಳಿದ್ದು, ತಹಸೀಲ್ದಾರ್ ಕೊಟ್ಟಿದ್ದು. ಪರಿಹಾರ ಮಕ್ಕಳಿಗೆ ಅನಾಥ ವಿಚಾರಿಸಕ್ಕೆ 5 ನಿಮಿಷ ಆಗುತ್ತೆ. ನೀವೇ ನಿಜ ಹೇಳೋದು ಒಳ್ಳೆ. ಇನ್ಯಾರೂ ನಮ್ಗೇನು ಪರಿಹಾರ ಅಂತ ಕೊಟ್ಟಿಲ್ಲ ಮೇಡಮ್. ನಮ್ಮ ತಹಸೀಲ್ದಾರ್ ಮಾತ್ರ 50,000 ರೂಪಾಯಿ ಕೊಟ್ಟರೆ ಇನ್ನೊಂದುವರೆ ಲಕ್ಷ ಕೊಡ್ತೀನಪ್ಪ, ಇನ್ನು ತಿಂಗಳ 2 ತಿಂಗಳ. ತಹಸೀಲ್ದಾರ್ ಫೋನ್ ಮಾಡ್ಕೊಡಿ. ನಂಬರ್ ಇಲ್ಲ ಮೇಡಮ್ ನಮ್ಮ ಹತ್ರ. ಅದು ತಹಸೀಲ್ದಾರ್ ನಂಬರ್ ಇಲ್ಲ. ನಿಮ್ಮ ಊರ್ ಗೌಡ್ರ ಹತ್ರ ಇರುತ್ತೆ ಮೇಡಮ್. ಅಲ್ಲಿ ಏನಾಯ್ತು ಅಂದ್ರೆ, ಇಂಟರ್ಸೆಪ್ಟರ್ ವೆಹಿಕಲ್ ಓವರ್ ಸ್ಪೀಡ್ ಹಿಡಿಯೋಂತ ಜಾಗ. ಆ ಜಾಗದಲ್ಲಿ ಪೊಲೀಸರ ಮಿಸ್ಟೇಕ್ ಅಂದ್ಬಿಟ್ಟು ಆರ್ ಟಿ ಒ ಅಧಿಕಾರಿಗಳು ಅಥವಾ ತಕ್ಷಣ ಬಾಡಿ ಬಿದ್ದು ಬದುಕುತ್ತಾ ಇದ್ದ ಚಾನ್ಸ್ ಇತ್ತು. ಪಕ್ಕ ಪೊಲೀಸ್ ವೆಹಿಕಲ್ ಇದ್ರು ಸಹ ಇದಕ್ಕೆಷ್ಟೇ ಆಸ್ಪತ್ರೆಗೆ ತಗೊಂಡೋಗಿ ಫಸ್ಟ್ ಏಡ್ ಕೊಡಲಿಲ್ಲ ಅನ್ನೋ ಒಂದು ಕಾರಣ. ಮತ್ತೆ ಕರವೇ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸಾವಿರಾರು ಜನ ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ರು. ಸುಮಾರು ಒಂದು ದಿವಸ ಪೂರ್ತಿ ಅಲ್ಲಿ ಸ್ಟ್ರೈಕ್ ಮಾಡಿದ್ರು. ಆಗೇನಾಯ್ತು, ಸ್ಥಳಕ್ಕೆ ಮುಖಂಡರುಗಳು ಮತ್ತೆ ತಹಸೀಲ್ದಾರ್ ಎಲ್ಲ ಬಂದಾಗ ನಮ್ಮ ಕಡೆಯಿಂದ ಆದಂತ ಒಂದು ಪರಿಹಾರ ಕೊಡ್ತೀವಿ ಅಂದ್ಬಿಟ್ಟು ಹೇಳಿದ್ರು. ಅದಾದ ನಂತರ ನಮ್ಮ ಪಂಚಾಯತಿ ವತಿಯಿಂದ ಗ್ರಾಮ ಸಭೆಗಳು ಮಾಡಿದಾಗ ಸಹ ಇವರೊಂದು ಮನವಿ ಪತ್ರ ಕೊಟ್ರು. ಆಗ ಅದನ್ನು ಪರಿಶೀಲಿಸ್ತೀವಿ ಅಂತ ಹೇಳಿದ್ದು ನಾವು ನೋಡಿದೀವಿ. ಕೊಡ್ತೀವಿ ಅಂತ ಯಾವ ಬೇಸಿಸ್ ಮೇಲೆ ಹೇಳುದು? ಅದಕ್ಕೆ ಏನಾದ್ರೂ ಮೇಡಮ್ ಪರಿಹಾರ ಕೊಡಂತ ಆಪ್ಷನ್ ಇದೆ. ಕಾಗದ ಪತ್ರ ನೋಡಿ, ಅದರಲ್ಲಿ ಪರಿಶೀಲಿಸಬಹುದು ಮೇಡಮ್ ತಾವು. ಇದು ಬರೀ ಇದು ಸೇವಿಂಗ್ ಸರ್ಟಿಫಿಕೇಟ್ ಬಾಂಡ್ ಇದೆ ನೋಡಿ ಮೇಡಮ್. ಬಾಂಡ್ ಕೊಟ್ಟಿರೋದು ಮೇಡಮ್, ತಮ್ಮ ಕೈಲಿರೋದು ಬಾಂಡ್ ನೋಡಿ ಮೇಡಮ್. ಅದು ಹೌದು, ನೇರವಾಗಿ ಹಣ ಕೊಡೋದಿಲ್ಲ. ಆ ಮಕ್ಕಳ ಹೆಸರಲ್ಲಿ ಸರ್ಕಾರದ ವತಿಯಿಂದ ಡಿಪಾಸಿಟ್ ಮಾಡೋ ಅವಕಾಶ ಇರುತ್ತೆ. ಬಟ್ ಅದಕ್ಕೆ ಏನಾದ್ರೂ ಕಾಗದ ಪತ್ರ ಇಲ್ಲದೆ ಹಾಗೆ ಸರ್ಕಾರದ ವತಿಯಿಂದ ಮಾಡ್ಬಿಡ್ತಾರೆ ಡಿಪಾಸಿಟ್? ಸರ್ಕಾರದಿಂದನೇ ಬಾಂಡ್ ಕೊಟ್ಟಿರೋದು ತಾವು ನೋಡಿ. ನನಗೆ ನ್ಯೂಸ್ ಪೇಪರ್ ಬೇಕಾಗಿಲ್ಲ. ಅವರಿಂದ ಏನಾದ್ರೂ ಅದಕ್ಕೆ ರುಜುವಾತು ಪತ್ರ ಏನು ಇರಲ್ವಾ? ಸುಮ್ನೆ ಬಾಂಡ್ ಮಾಡಿಸ್ಬಿಡ್ತಾರ? ಬಾಂಡ್ ಸರ್ಕಾರದಿಂದ ಅಂತ ಕೊಡೋದೇ ಮೇಡಮ್, ಬಾಂಡ್ ಇವ್ರಿಗೆ. ನಿಜಾರಿ, ಆದೇಶ ಏನು ಹೊರಡಿಸಲ್ವಾ? ಇನ್ಸ್ಟ್ರಕ್ಷನ್ಸ್ ಏನು ಕೊಡಲ್ವಾ? ಇದೆ ಮೇಡಮ್, ಸುಮ್ಮನೆ ಕೊಟ್ಟು ಬಿಡ್ತಾರ ಅದನ್ನ? ಇವ್ರು ತಂದಂಗಿಲ್ಲ, ಅದನ್ನ ಪರಿಶೀಲಿಸೋಣ ಮೇಡಮ್. ಕೊಟ್ಟಿದಾರ ಅದಂತೂ ಸತ್ಯ. 2-3 ಸಾರಿ ಗ್ರಾಮ ಸಭೆ 50,000 ಕೊಟ್ಟಿದಾರೆ ಅಂತ ಏನ್ ನಿಶ್ಚಯ? ಎಲ್ಲಾನು ಸರಿಯಾಗಿ ಐತೆ, ಇನ್ಯಾವುದೋ ಒಂದು ನೆಟ್ಟಗಿಲ್ಲ. ಎಲ್ಲಾನು ನೆಟ್ಟಾಗಿ ಇದ್ರೆ ಅದು ಒಂದು ಜೀವನೇ. 2 ಲಕ್ಷ ರೂಪಾಯಿ ತಹಸೀಲ್ದಾರ್ ಮನೆಯಿಂದ ತಂದು ಕೊಡಕ್ಕಾಗತ್ತಾ? ಇಲ್ಲ, ಸರ್ಕಾರದ ದುಡ್ಡೆ ಮೇಡಮ್. ಸರ್ಕಾರದ ದುಡ್ಡು ಕೊಡೋಕೆ ಯಾಕೆ ಇಷ್ಟು ಮಾತ್ರ ಕೊಟ್ಟಿದ್ದಾರೆ? 250 ಎಲ್ಲಿ ಹೋಯ್ತು? ತಹಸೀಲ್ದಾರ ಇಟ್ಕೊಂಡ್ರೆ 2 ಲಕ್ಷ ಹೇಳಿದ್ರು ಅನ್ನೋದು ಗೊತ್ತಿಲ್ಲ. ಗ್ರಾಮ ಸಭೆಗಳಲ್ಲಿ ಇವರು ಆ ಮಕ್ಕಳು ಮತ್ತೆ ಆ ತಂದೆ, ಇವ್ರ ತಂದೆ ಬಂದು ಕೇಳಿದಾಗ ಅಲ್ಲಿ ಜನ ಪಬ್ಲಿಕ್ ಅಲ್ಲಿ ಮೇಡಮ್ ರೋಡ್ ಬಂದ್ ಮಾಡಿದ್ರಲ್ಲ ಅಂತ ಜಗದಲ್ಲಿ ತಿರ್ಗ ಗ್ರಾಮ ಸಭೆ ರೋಡೇ ಬಂದ್ ಮಾಡಿದ್ರು ಮೇಡಮ್. 3 ಅವರ್ ಜನ ಹೇಳ್ಬಿಟ್ರ 2 ಲಕ್ಷ ಸಿಗುತ್ತೆ ಅಂತ? ಸಾಹೇಬ್ ತಹಸೀಲ್ದಾರ ಹೇಳಿದ್ದು 2 ಲಕ್ಷ ಕೊಟ್ಟಿಲ್ಲ ಮೇಡಮ್. ಇನ್ನು ಕೊಟ್ಟಿಲ್ಲ ಮೇಡಮ್. ಅವ್ರ ಫೋನ್ ನಂಬರ್ ಸೇವಿಂಗ್ ಸರ್ಟಿಫಿಕೇಟ್ ಎಲ್ಲಿ? ಒರಿಜಿನಲ್ ಎಲ್ಲಿ? ಒರಿಜಿನಲ್ ಮನೆಯಲ್ಲಿದೆ ಮೇಡಮ್. ನೀವ್ ಇಟ್ಕೊಂಡ್ ಬಿಡೋಣ ಅಂತಾನ? ಇಲ್ಲ, ಯಾರಾದ್ರೂ ಸೇಟ್ ಕೊಟ್ರೆ ಕೊಡ್ತಾನಲ್ಲ ದುಡ್ಡು. ಆ ತರ ಮಾಡಲ್ಲ ಮೇಡಮ್. ಮಕ್ಕಳು ನಾವು ಸಾಕ್ಬೇಕು. ನನಗೂ 5 ಜನ ಮಕ್ಕಳಿದ್ದಾರೆ ಮೇಡಮ್. ಆ ಮಕ್ಕಳು ನನ್ ಮಕ್ಕಳೇ ಮೇಡಮ್. ನಾನ್ ಸಾಕ್ತೀನಿ ಆ ಮಕ್ಕಳನ್ನ. ನೀವು ಸಾಕ್ಬೇಕಾಗಿಲ್ಲ, ಅಜ್ಜಿ ನೋಡ್ಕೋತಾರೆ. ಅವ್ರಿಗೆ ಸೇರ್ಬೇಕಾಗಿರೋದನ್ನ ನೀವು ನ್ಯಾಯಯುತವಾಗಿ ಕೊಟ್ಬಿಟ್ರೆ ಅವರೇ ನಿಮ್ಮನೆ ಬಂದ್ ಬಾಗಿಲಕ್ಕೆ ಬಂದ್ ನಿಂತ್ಕೊಳ್ಳಲ್ಲ. ನೀವು ನಿಮ್ ಮಕ್ಕಳನ್ನ ಸಾಕ್ರಿ, ಅವ್ರು ನೋಡ್ಕೋತಾರೆ. ಅವ್ರಿಗೆ ಆತರದೇನ್ ವಯಸ್ಸಾಗಿಲ್ಲ ಅವ್ರ ಅಜ್ಜಿಗೆ. ಯಾವಾಗ ಯಾರಿಗೆ ಬುದ್ಧಿ ಕೆಡತ್ತೆ, ಯಾವಾಗ ಯಾರಿಗೆ ದುಡ್ಡಿನ ಅಗತ್ಯ ಬಿಡುತ್ತೆ ಅಂತ ಗೊತ್ತಿಲ್ವಲ್ಲ. ಇದನ್ನೆಲ್ಲ ನೀವ್ ಇಟ್ಕೊಂಡು ಯಾಕ್ರಿ ಕೂತಿದ್ದೀರಿ? ಅಲ್ಲ, ನಾವ್ ಇಷ್ಟು ಮಾಡಿದೀನಿ ಮಗಳಿಗಾಗಿ. ಇಷ್ಟು ಮಾಡಿದೀನಿ ಅಂದ್ರೆ ನೀವ್ ಮಾಡಿದ್ರ ಇದು? ಅಲ್ಲ, ಅವ್ರು ಕೊಟ್ಟಿದ್ ಪರಿಹಾರ ನಾವು ತಿನ್ಲಿಲ್ಲ ಮೇಡಮ್. ಒಂದು ಕಾಫಿ ಕೂಡ ಕುಡಿಲ್ಲ ಮೇಡಮ್. ಅದ್ರಲ್ಲಿ ಅಲ್ಲ ಮೇಡಮ್, ಅಲ್ಲಿ ತಗೊಂಡಿಲ್ಲ. ನಾವೇನು 1 ರೂಪಾಯಿ ತಗೊಂಡಿಲ್ಲ. ಆ ಮಗು ಹೆಸರಲ್ಲಿ ಹಾಕಿದ್ರಿ ಮೇಡಮ್. ಬಹಳ ದೊಡ್ಡ ಉಪಕಾರ ಮಾಡಿದ್ದೀರಿ. ಅವ್ರ ಅಪ್ಪ ಅಮ್ಮನು ಕಳ್ಕೊಂಡು ಸರ್ಕಾರ ಕೊಟ್ಟಿದ್ದ 50,000 ಸಿಕ್ಕಿದ್ದೆ ದೊಡ್ಡ ಪುಣ್ಯ. ಅದು ನಿಮ್ ಮೂಲಕ. ನೀವು ಕೊಟ್ಟಂಗೆ ಮಾತಾಡ್ತಿರಲ್ರಿ, ಅದನ್ನ ಖರ್ಚು ಮಾಡಿಲ್ಲ ಅನ್ನೋದು ದೊಡ್ಡ ಗ್ರೇಡ್. ಅದು ಖರ್ಚು ಮಾಡ್ಬೇಕಾಗಿತ್ತು ಅಂತನಾ? ಏನಿಲ್ಲ ಮೇಡಮ್, ಆ ಮಗು ಮುಂದೆ ನಿಜ ಇದ್ರಕ್ಕೆ ಮದುವೆ ಟೇಸ್ಗೆ ಎತ್ಕೊಳ್ಳಿ ಅಂತನ್ಬಿಟ್ಟು ಇದು ಮಾಡಿ. ದಯವಿಟ್ಟು ಇದ್ರ ಒರಿಜಿನಲ್ ತಗೊಂಬನ್ನಿ, ದಯವಿಟ್ಟು ಇದ್ರ ಒರಿಜಿನಲ್ ತಗೊಂಬನ್ನಿ. ಇಲ್ಲಾಂದ್ರೆ ಹೇಗ್ ತಗೋಬೇಕು ನಿಮ್ಮಿಂದ ಅಂತ ನಮಗ್ ಗೊತ್ತು. ಇಟ್ಕೊಂಡ್ ಕೂತ್ಕೊಂಡ್ ಬಿಡೋದಲ್ಲ. ಆಯ್ತು ಮೇಡಮ್, ಇಲ್ಲಿಗೆ ತಲುಪಿಸ್ತೀನಿ, ನಿಮ್ಮ ಆಫೀಸ್ಗೆ ಕೊಡ್ತೀನಿ ಮೇಡಮ್. ಆಯ್ತು. ಈವರೆಗೆ ಏನ್ ಮಾಡಿದ್ದೀರಿ ಆ ಮಕ್ಕಳಿಗೆ? ಏನಿಲ್ಲ, ಮನೆ ಹಬ್ಬ ಗೌರಿ ಹಬ್ಬದಲ್ಲಿ ಬಂದೆ ಬಟ್ಟೆ ಬಂದ್ರು ಜಗಳ ಆಡಲ್ಲ ಹೋದ್ರು. ಇದಿಲ್ಲ, ಇಲ್ಲಿಗೆ ಇಲ್ಲಿಗೆ ಬಂದು ಬಟ್ಟೆ ಕೊಡಿಸ್ದೆ. ಇಬ್ರು ಮಕ್ಕಳಿಗೂ ಒಂದ್ 2 ಜೊತೆ ಬಟ್ಟೆ ಕೊಡಿಸ್ದೆ. ಆಮೇಲೆ ಮತ್ತೆ ದೀಪಾವಳಿ ಕರೆಸ್ದೆ. ಬಟ್ಟೆ ಬರೇ ಅಲ್ಲ ಮೇಡಮ್, ಸ್ಕೂಲ್ ಫೀಸ್ ಬೇಕಾಗಿರೋದು ಮೇಡಮ್. ಬರ್ತಾನೆ ಇರ್ತೀನಿ,
ಫೋನ್ ಮಾಡಿದ್ರೆ ಎಮ್ಮ ಫೋನ್ ಮಾಡ್ಬೇಡ, ನಮ್ಮನೆ ಬಾಕಿ ಬರ್ಬೇಡ ಅನ್ನೋದು. ಹೌದು, ಅವ್ರಿಗೆ ನಿಮ್ ಜೊತೆ ತುಂಬಾ ಪ್ರೀತಿ ಸ್ನೇಹ ಇಟ್ಕೊಳ್ಳೋ ಅಗತ್ಯ ಇಲ್ಲ. ಅವ್ರು ಪದೇ ಪದೇ ಏನ್ ಹೇಳ್ತಾರೆ, ನೀವು ಕರೆದಿದ್ದಕ್ಕೆ ತಮ್ಮ ಬಂದಿದ್ದು ಅದಕ್ಕೆ ಅವ್ರು ಸತ್ತಿದ್ದು ಅಂತ ಹೇಳ್ತಾರೆ. ಅವ್ರ ಮನಸ್ಸಲ್ಲಿ ಹಾಗನ್ಸುತ್ತೆ ಇರ್ಬೋದು, ನೀವು ಪ್ರೀತಿಯಿಂದಾನೇ ಕರೆದಿರ್ಬೋದು, ಅವ್ರು ಪ್ರೀತಿಯಿಂದಾನೇ ಬಂದಿರ್ಬೋದು, ಅಥವಾ 500,000 ಓಟಿಗೆ ಸಿಗತ್ತೆ ಅಂತ ನೀವು ಕರೆದಿರ್ಬೋದು, 500,000 ಓಟಿಗೆ ಸಿಗತ್ತೆ ಅಂತ ಅವರು ಬಂದಿರ್ಬೋದು. ಹೌದು ಅಲ್ವಾ? ಹಾ, ಇಲ್ಲ ಅಂದ್ರೆ ಓಟ್ ಹಾಕೋ ಅಷ್ಟೊಂದು ಪ್ರೀತಿಯಿಂದ ನಾವು ಓಟ್ ಹಾಕ್ಬಿಡೋದಾಗಿದ್ರೆ ಬಹಳ ಒಳ್ಳೆ ನಾಯಕರು ಇರ್ತಾ ಇದ್ರು ಈ ದೇಶದಲ್ಲಿ, ನಮ್ಗೆ ಇಷ್ಟೊಂದೆಲ್ಲ ಭ್ರಷ್ಟಾಚಾರ ಇರ್ತಾ ಇರ್ಲಿಲ್ಲ. 500,000 ಯಾವ್ದೋ ನಾಯಕರು ಕೊಡ್ತೀನಿ ಕೊಡಿಸ್ತೀನಿ ಅಂತ ಹೇಳಿದಾರೆ, ನೀವು ಹೋಗಿದ್ದೀರಿ, ಅದನ್ನ ನಾನು ಒಪ್ಕೊಂಡೆ. ಆದ್ರೆ ನೀವು ಕರ್ಸಿದ ಮಾತ್ರಕ್ಕೆ ಅವ್ರು ಸತ್ತಿರೋದು ಅಂತ ಅವ್ರ ಮನಸ್ಸಿನಲ್ಲಿ ಬಂದ್ಬಿಟ್ಟಿದೆ, ಅದನ್ನ ನಾವು ಬದಲಾಯಿಸಕ್ ಆಗಲ್ವಲ್ಲ. ಈಗ ದೀಪಾವಳಿ ಕರೆಸಿ 10,000 ದುಡ್ಡು ಕೊಟ್ಟೆ, ಮಕ್ಕಳ ಹಬ್ಬ ಎಲ್ಲ ಮಾಡಿ 4 ದಿವಸ ಮಾಡ್ಕೊಂಡು ನೀವು ಅಷ್ಟೆಲ್ಲ ಪ್ರೀತಿಯಿಂದ ನೋಡ್ಕೊಂಡಿದ್ರೆ ಅವ್ರು ಇಲ್ಲಿವರೆಗೂ ಬಂದು ದೀಪಾವಳಿಯಲ್ಲಿ ಕೊಟ್ಟಿದ್ದೀನಿ ಮೇಡಮ್. ನಾನು ದೀಪಾವಳಿಯಲ್ಲಿ 10,000 ಕೊಟ್ಟು ನಮ್ಮ ಅಕ್ಕನ ಕೈಗೆ. ನನ್ನ ಮಗಳು ಫೀಸ್ ಕಟ್ಬೇಕು ಅಂದ್ರಲ್ಲ, ನಿಮ್ಗೆ 5 ಜನ ಮಕ್ಕಳಿದ್ದಾರೆ, 10,000 ಎಲ್ಲಿಂದ ತಂದು? ಕೂಲಿ ಕೆಲಸ ಮಾಡ್ತೀನಿ ಮೇಡಮ್, ದಿನ 300 ರೂಪಾಯಿ ಕೂಲಿ, ಗಾರೆ ಕೆಲ್ಸಕ್ಕೆ ಹೋಗ್ತೀನಿ. ಗಾರೆ ಕೆಲ್ಸಕ್ಕೆ ಹೋಗ್ತೀರಿ, ನಿಮ್ಮ 5 ಮಕ್ಕಳನ್ನ ಸಾಕೋದ್ರಿಂದ ಆಚೆಗೆ 10,000 ಅವ್ರಿಗೆ ಕೊಡೋ ಶಕ್ತಿ ಇದೆಯಾ ನಿಮ್ಗೆ? ಕೊಟ್ಟೆ ಮೇಡಮ್. ಯಾಕೆ? ಏನ್ ಅವ್ರ ಅಪ್ಪ ಅಮ್ಮ ಇದ್ದಿದ್ರೆ ನನಗಿನ್ನ ಹೆಚ್ಚಾಗಿ ಮಾಡೋರು ಅವರು. ನಿಮ್ಗೆ ಅಷ್ಟೊಂದು ಶಕ್ತಿ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಏನೋ ಸಾಲವೆಲ್ಲ ಮಾಡಿ ಕೊಡ್ಬೇಕಲ್ಲ ಮೇಡಮ್, ಬಂದ್ ಕೇಳಿದ್ರು ಈಚೆ ನಿಲ್ಲಿಸ್ತಾ ಅವ್ರೆ, ಒಳಗಡೆ ಕರ್ಕಂತ ಇಲ್ಲ, ಸ್ಕೂಲ್ ಅಲ್ಲಿ ಒಳಗ್ ಕರ್ಕಂತ ಇಲ್ಲ. ಸಾಲ ಮಾಡಿ ಕೊಟ್ಟು? ಸಾಲ ಮಾಡಿ. ಯಾರ ಹತ್ರ ಸಾಲ? ಊರಲ್ಲಿ ಸಾಲ ಮಾಡಿ. ಊರಲ್ಲಿ ಚೀಟಿ ಹಾಕಿದ್ದೆ, 25,000 ರೂಪಾಯಿ ಚೀಟಿ ಹಾಕಿದ್ದೆ, 15,000 ಕೈಗೆ ಸಿಕ್ತು, 10,000 ರೂಪಾಯಿ ಇವ್ರಿಗೆ ಕೊಟ್ಟಿದ್ದೀನಿ. ಸರಿ, ಹೌದು. ಯಾತಕ್ಕೆ ಕೇಸ್ ಹಾಕಿದ್ರು? ಕೇಸ್ ನಡೀತೈತೆ ಮೇಡಮ್, ಇವತ್ತು 2ನೇ ಕೇಸ್ ಮೇಡಮ್, 1 ತಿಂಗಳು ಒಂದಾಯ್ತು. ಈ ತಿಂಗಳಲ್ಲಿ ಕಂಪ್ಲೇಂಟ್ ಮಾಡಿ ದೇವನಹಳ್ಳಿ ಸ್ಟೇಷನ್ ಮೇಡಮ್. ಕಂಪ್ಲೇಂಟ್ ಕಾಪಿ ಕೊಡಿ. ಕಾರ್ ಓಡಿಸ್ತಾ ಇದ್ದಿದ್ದು ಕಾರ್ ಓನರ ಅಥವಾ ಡ್ರೈವರ? ಓನರ್ ಅಂತೆ ಮೇಡಮ್. ಇದು ಕಾರ್ ಓನರ್ಗೂನು ಕಾಸು ಕೊಡ್ಬೇಡ ಅಂತ ಹೇಳಿದೆ ನಿಜ ಮೇಡಮ್. ಹಂಗನ್ನ ಮಾಡಿದ್ರೆ ನಮ್ಮ ಅಕ್ಕ ಮಕ್ಕಳನ್ನ ಮನೆಗೆ ಕಳ್ಸಿಬಿಡ್ತಾರೆ ಅಂತ ಹೇಳ್ಬಿಟ್ಟು, ಏನು ಕಾಸು ಕೊಡ್ಬೇಡ್ರಿ ನಮ್ಮ ಮಕ್ಕಳು, ಹಿಂಗನ್ನ ಮಾಡಿದ್ರೆ ಅಮ್ಮ ನಮ್ಮ ಮಕ್ಕಳನ್ನ ಮನೆಗೆ ಕಳಿಸಿ ಅಂತ ಹೇಳ್ಬಿಟ್ಟು ಅವ್ರನ್ನ ಸಾಕೋದಕ್ಕೆ ಕಾಸು ಕೊಡ್ತಾ ಇದ್ರು ಕಾರ್ ಓನರು. ಇವ ಮಕ್ಕಳನ್ನ ಸಾಕೋದಕ್ಕೆ 15 ತಿಂಗಳಿಗೊಂದ್ಸರಿ ಬಂದು ಅವ್ರಿಗೆ ಮನೆ ಕಡೆ ಬಂದು ಕಾಸು ಕೊಟ್ಟು ಹೋಗ್ತಾ ಇದ್ರು. ನಾನು ಫೋನ್ ಮಾಡಿಬಿಟ್ಟು ಅಣ್ಣ ಇನ್ನು ಕೊಡ್ಬೇಡ, ನಮ್ಮ ಮಕ್ಕಳನ್ನ ಮನೆಗೆ ಕಳಿಸ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಸು ಕೊಡೋದು ನಿಲ್ಸಿದ್ದೀನಿ ಮೇಡಮ್. ನಿಜ ಮೇಡಮ್, ನಾನು ಮಾಡ್ತಾ ಇದ್ದೆ ಕೆಲಸ. ನಮ್ಮ ಮಕ್ಕಳು ನಮ್ಮ ಮನೆಗೆ ಕಳಿಸ್ತೀವಿ ಮೇಡಮ್, ನಾವು ಸಾಕ್ಕೊಂತೀರಿ, ನಾವೇ ಸಾಕ್ತೀರಿ. ಕಾಸು ನೀವು ಇಸ್ಕೋಬಹುದು? ಬೇಡ ಬೇಡ ಮೇಡಮ್, ಅವ್ರು ಕೊಡೋದೇ ಬೇಡ ಮೇಡಮ್, ನಮಗೂ ಕೊಡ್ಬೇಡ ಅವ್ರಿಗೂ ಕೊಡ್ಬೇಡ. ಅವ್ರ ಅಪ್ಪ ಅಮ್ಮನ ಸಾಯಿಸಿದಾರೆ, ಯಾಕೆ ಕೊಡ್ಬಾರ್ದವ್ರು? ಅಲ್ಲ ಮೇಡಮ್, ಹಿಂಗನ್ನ ಮಾಡಿದ್ರೆ ನಮ್ಮ ಅಕ್ಕ ನಮ್ಮ ಮನೆಗೆ ಕಳಿಸ್ತಾರೆ ಮಕ್ಕಳನ್ನ ತಂದ್ಬಿಟ್ಟು ನಾನು ಮಾಡಿದ್ರಿ. ನೀವು ಮಾತಾಡೋದ್ರಲ್ಲಿ ಏನಾದ್ರೂ ನ್ಯಾಯ ಇದೆಯೇನ್ರಿ? ನೀವು ಹೇಳಲ್ವಾ? ಅದು ತಪ್ಪು ಮೇಡಮ್. ಈಗ ಆಕಸ್ಮಿಕವಾಗಿ ಆಗ್ಬಾರ್ದಾಗಿತ್ತು, ಆ ಹುಡುಗರು ಭವಿಷ್ಯ ಮುಖ್ಯ, ಆ ಹುಡುಗರು ಶಿಕ್ಷಣ. ಇವರು ಅವ್ರು ಕೊಡಬೇಡಿ ಅಂತ ಹೇಳ್ಬಿಟ್ರಂತೆ, ಅಷ್ಟು ದೊಡ್ಡ ಮನುಷ್ಯ. ತಪ್ಪು ತಪ್ಪು ಮೇಡಮ್. 1 ಲಕ್ಷ ರೂಪಾಯಿ ಮಗುವ ಸ್ವಲ್ಪ ಡಿಪಾಸಿಟ್ ಮಾಡ್ತೀನಿ, ಆವಾಗ ಕೊಡಲ್ಲ ಅಂತಂದ್ರು ಮೇಡಮ್ ಅವರು. ಕಾರ್ ಎಲ್ಲ ನೀವೇ ತೀರ್ಮಾನ ಮಾಡ್ಬಿಡ್ತೀರಾ? ಅಲ್ಲ ಮೇಡಮ್, ಆ ಮಕ್ಕಳ ಅಜ್ಜಿ ಅಂತ ಒಬ್ರು ಇದಾರಲ್ವಾ, ಅವ್ರನ್ನ ಮಾತಾಡ್ಸಲ್ವಾ? ನೀವ್ಯಾರ್ರಿ ಕೊಡಬೇಡಿ ಅನ್ನಕ್ಕೆ? ನಿಮ್ಮ ಅಪ್ಪ ಅಮ್ಮ ನೀವು ಕಳ್ಕೊಂಡು ಬೀದಿಲಿ ನಿಂತಿದ್ದೀರೇನ್ರಿ? ನಾವು ಸಾಕ್ತೀವಿ ಮೇಡಮ್, ನಾವೇನೇನು 5 ಜನ ಇರತ್ತವ, ಇವರಿಬ್ರು ಏನ್ ದೊಡ್ಡದೇನಲ್ಲ, ನಾನು ಸಾಕಂತೀನಿ. ನೀವ್ ಯಾಕ್ರಿ ಸಾಕ್ಬೇಕು? ಅವ್ರ ದೊಡ್ಡಪ್ಪ. ನಾವು ದೊಡ್ಡಪ್ಪ ಆದ್ರೆ ಅಲ್ಲೇ ಎದ್ಗಂಡ್ಲಿ, ಹುಟ್ಟಿದ ಊರಲ್ಲೇ ಅಲ್ಲೇ ಎದ್ಗಂಡ್. ಏನ್ ಹುಟ್ಟಿದ ಊರಲ್ಲಿ, ಅಲ್ಲೇ ದನ ಮೇಯಿಸ್ಕೊಂಡಿರ್ಲಿ ಅಂತ ಸ್ಕೂಲ್ ಕಾಲೇಜ್ಗೆ ಹೋಗೋದು ಬೇಡ? ಓದಕ್ ಆಗ್ತೀನಿ ಮೇಡಮ್, ಎಲ್ಲ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾರೆ. ಅವಾಗ ಅವ್ರು ಯಾರೋ ದುಡ್ಡು ಕೊಟ್ಟಿದ್ದು ನೀವ್ ಇಸ್ಕೋತೀರಿ? ಆತರ ಏನ್ ಮಾಡಕ್ ಆತರ ಮಾಡಕ್ಕಾಗಲ್ಲ ಅಂದ್ರೆ ಮತ್ ಯಾಕೆ ದುಡ್ಡು ಕೊಡೋದನ್ನ ತಡೆದ್ರಿ? ನಿಮ್ಗೆ ಯಾರು ಅಧಿಕಾರ ಕೊಟ್ರು? ಊರ್ ಮುಖಂಡರು ಅಂತೀರಿ, ನಿಮ್ಗೆ ಕಾಂಪನ್ಸೇಷನ್ ಬೇಕಾದಾಗ ಮುಖಂಡರು ಬೇಕು, ದುಡ್ಡು ಬಂದಾಗ ಮುಖಂಡರು ಬೇಡವಾ? ಅದು ಅವ್ರೇನ್ ಬಿಟ್ಟು ಕೊಡ್ತಾ ಇಲ್ಲ, ಅವ್ರ ಅಪ್ಪ ಅಮ್ಮನ ಸಾಯಿಸಿದ್ದು ಕೊಡ್ತಾ ಇದಾರೆ. ಒಂದೇ ಸರಿ 1 ಲಕ್ಷ ರೂಪಾಯಿ ಡಿಪಾಸಿಟ್ ಹಾಕ್ಬಿಡ್ತೀನಿ, ಆವಾಗ ಅವ್ ಕೊಡೋದೇನಪ್ಪ ಅಂತಂದ್ರು, ಹಾಸ್ಪಿಟಲ್ ಖರ್ಚೆಲ್ಲ ಅವರೇ ನೋಡಿಸಿದ್ರು. ದೊಡ್ಡ ಪುಣ್ಯ, ಅವ್ರ ಅಪ್ಪ ಅಮ್ಮನ ಸಾಯಿಸ್ಬಿಟ್ಟು ಆಸ್ಪತ್ರೆ ಖರ್ಚು ನೋಡಿದ್ದು. ನೀವ್ ಯಾರ ಪರ ಈಗ, ಮಕ್ಕಳ ಪರನೋ ಅವ್ರ ಪರನೋ ಸಾಯಿಸಿದವ್ರ ಪರ? ಮಕ್ಕಳ ಪರ. ನೀವು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀವಿ. ಮಕ್ಕಳ ಪರ ಮೇಡಮ್, ನೀವು ಅವ್ರ ಜೊತೆ ಬಹಳ ಫ್ರೆಂಡ್ ಆಗಿದ್ದೀರಿ ಅಂತ ಗೊತ್ತಾಗುತ್ತೆ. ಹೇಳ್ಕಳಿ ಮೇಡಮ್, ಅವ್ರಿಗೆ ದಯವಿಟ್ಟು ಮಾಡ್ಕೊಡಿ ಫೋನ್. ಇಲ್ಲಿ ಆಸ್ಪತ್ರೆ ಖರ್ಚು ಬರಲ್ವಲ್ಲ, ತಕ್ಷಣ ಸತ್ತೋದಾಗ ಆಸ್ಪತ್ರೆ ಖರ್ಚು ಏನ್ ಬರುತ್ತೆ? ಮಕ್ಕಳಿಗೆ ಆಸ್ಪತ್ರೆ ಖರ್ಚು ಮಾಡಿದ್ರೆ ಅವ್ರಿಬ್ರು ಸತ್ತೋದ ಮೇಲೆ ಏನ್ ಆಸ್ಪತ್ರೆ ಖರ್ಚು ಬರ್ತದ? ಮಗು ಹಾಸ್ಪಿಟಲ್ ಅಲ್ಲಿ ಕೊಡಬೇಕಾಗತ್ತಪ್ಪ ಸಾಯಿಸಿದ ಮೇಲೆ. ಡೆತ್ ಸರ್ಟಿಫಿಕೇಟ್ ಯಾಕೆ ಅವ್ರ ಅಜ್ಜಿ ಕೊಟ್ಟಿಲ್ಲ? ಕೊಟ್ಟಿದ್ದೀನಿ ಮೇಡಮ್, ಕೊಟ್ಟಿದ್ದೀನಿ. ವಂಶವೃಕ್ಷ ಒಂದ್ ಕೊಟ್ಟಿದ್ದೀನಿ, ಡೆತ್ ಸರ್ಟಿಫಿಕೇಟ್ ಎಲ್ಲ ತಗೊಂಡ್ಬಂದು ಕೊಟ್ಟಿದ್ದೀನಿ. ಜೊತೆಲಿ ಎಲ್ಲ ಕೇಸ್ ಹಾಕೋಣ ಅಂತಂದ್ರು, ನಮ್ಮ ತಂದೆಯವ್ರು ಒಪ್ಲಿಲ್ಲ. ನಮ್ಮ ದೇವನಹಳ್ಳಿಯಲ್ಲಿ ನಡ್ಸ್ಕೊಂತೀರಿ, ಮತ್ತೆ ಅವ್ರ ಕೇಸ್ ಅಲ್ಲಿ ನಡ್ಸ್ಕೊಂಡಂಗಿದ್ರೆ ನಡ್ಸ್ಕೊಂಡ್ಲಿ ಅಂದ್ರು. ಇವ್ರು ಇಲ್ಲೇ ನಡ್ಸೋಣ ಬಾ ಅಂದ್ರು, ನಮ್ಮ ತಂದೆಯವ್ರು ಒಪ್ಲಿಲ್ಲ. ಅದಕ್ಕಾಗಿ ನಿಮ್ಮ ತಂದೆಯವ್ರಿಗೆ ಗೊತ್ತಾ ಇದೆಲ್ಲ? ಹಾಂ ಗೊತ್ತು ಮೇಡಮ್. ದುಡ್ಡು ಕೊಡೋದು ಬೇಡ ಅಂತ ಹೇಳಿದ್ದು ಎಲ್ಲ ಗೊತ್ತು? ಇಲ್ಲ ಮೇಡಮ್, ಹಂಗೇನಿಲ್ಲ. ಇಲ್ಲೇ ಅಯ್ಯಮ್ಮ ಬಂದು ಸುಮ್ಮನಿದಾರ? ಅಲ್ಲ ಮೇಡಮ್, ಇಲ್ಲೇ ಬಂದು ನಡೆಸ್ಲಿ ಕೇಸು.
ದೇವನಹಳ್ಳಿಗೆ ಬಂದು ಅವ್ರನ್ನೇ ನಮ್ಮ ಜೊತೆಲೇ ಹಾಕಿ ಮಾತಾಡೋಣ, ಅಲ್ಲಿಗೆ ನಮ್ಮ ಕೇಸ್ ಹೋಗಲ್ಲ, ಇಲ್ಲಿ ನಮ್ಮ ದೇವನಹಳ್ಳಿ ಡೈರೆಕ್ಟ್ ನಾವು ಕೊಟ್ಬಿಟ್ಟಿದ್ದೀರಿ, ಇಲ್ಲಿ ಕೇಸ್ ನಡೆಸೋಣ ಅಂತಂದ್ರು ಮೇಡಮ್, ರೆಡ್ ಸರ್ಟಿಫಿಕೇಟ್ ಮೇಡಮ್. ಸರಿ, ಏನ್ ನಿಮ್ದು ಅವ್ರದ್ದು ಏನ್ ಮಾತುಕತೆ ಆಗಿದೆ ಅದನ್ನ ಹೇಳಿ. ಏನ್ ಮಾತುಕತೆ ಏನಿಲ್ಲ, ಮಕ್ಕಳನ್ನ ಕಳಿಸ್ದವ್ರದ್ದು ನಿಮ್ದು ಏನ್ ಮಾತುಕತೆ? ಏನಿಲ್ಲ, ನಮ್ಗೆ ಅವ್ರಿಗೆ ಇದೇ ಇಲ್ಲ ಮೇಡಮ್. ಇದೇ ಇಲ್ಲ ಅಂದ್ರೆ ಅವ್ರಿಗೆ ಯಾಕೆ ದುಡ್ಡು ಕೊಡ್ಬೇಡಿ ಅಂತ ಹೇಳಿದ್ರಿ ನೀವು? ಆ ಥರ ಮಾಡಿದ್ರೆ ಮಕ್ಕಳು ನಮ್ಗೆ ನಮ್ಮ ಮನೆಗ್ ನಮ್ಗೆ ನಮ್ಮ ಅಕ್ಕನ ಕೈ ಸಾಕಕ್ ಆಗಿಲ್ಲ ಅಂತಂದ್ರೆ ಮಕ್ಕಳು ನಮ್ಮ ಮನೆಕನ್ನ ಕಳ್ಸಿಕೊಟ್ಬಿಡ್ಲಿ ಅಂತ ಮಾಡಿದ್ದೆ ಮೇಡಮ್. ನಾನು ನಿಮ್ಗೆ ಬುದ್ಧಿ ಇದ್ದು ಮಾತಾಡ್ತಾ ಇದ್ದೀರೋ ಇಲ್ಲದೆ ಮಾತಾಡ್ತಾ ಇದ್ರೋ ನನಗೆ ಅರ್ಥ ಆಗ್ತಾ ಇದೆ. ಅವ್ರಿಗೂ ಇಸ್ತು, ಯಾಕೆ ಪಾಪ ಅವ್ರ ಮೇಲೆ ಬಿಡೋದು, ಮಕ್ಕಳು ನಾನು ಸಾಕ್ತೀನಿ ಅಂತ ಹೇಳಿ. ಪಾಪ ಪಾಪದ ಜೊತೆನೆ ಅಷ್ಟೊತ್ತು ಜಗಳಾಡ್ತಾ ಇದ್ರು ಹೊರಗಡೆ ನಿಂತ್ಕೊಂಡು ಬಾಯಿಗೆ ಬಂದಂಗೆ. ಈಗ ಕರೆಸ್ತೀನಿ ಎದುರುಗಡೆನೆ ಕುತ್ಕೊಂಡು, ಅದೇನ್ ಮಾತಾಡ್ತಿರೋ ಮಾತಾಡಿ, ಅದೇನೋ ನಮ್ಮ ಹತ್ರ ಕಳಿಸ್ಬಿಡ್ಲಿ ನಮ್ಮ ಹತ್ರ ಕಳಿಸ್ಬಿಡ್ಲಿ ಅಂತಾರಲ್ಲ ಅಮ್ಮ, ಅದೇನು? ನಾವು ಕಳ್ಸಲ್ಲ ಮೇಡಮ್, ನನ್ನ ಮಗಳನ್ನ ಅವತ್ತು ಮದುವೆ ಮಾಡಿ ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ. ಇವತ್ತು ನನ್ನ ಮೊಮ್ಮಕ್ಕಳನ್ನ ಯಾಕೆ ನಿಮ್ಮನೆ ಕಳಿಸ್ಬೇಕು ಮೇಡಮ್? ಅವ್ರಿಗ ಇಬ್ರು ಹೆಂಡತಿಗಳಿದ್ದಾರೆ, 5 ಮಕ್ಕಳಿದ್ದಾರೆ, ಸಾಕಲ್ಲಿ ಒಬ್ಬ ಹೆಂಡತಿ ಮದುವೆ ಆದ್ರೆ ಒಬ್ಬಳನ್ನ ಕರ್ಕೊಂಡ್ಬಂದು ಇಟ್ಕೊಂಡಿದ್ದಾನೆ, ಅಪ್ಪನಿಗೆ 3 ಮದುವೆ. ಹಾ, ಇದರಲ್ಲಿ ನಮ್ಮ ಮೊಮ್ಮಕ್ಕಳು ಕಳ್ಸಿದ್ರೆ ಇವ್ರು ಸಾಕ್ತಾರೆ ಅನ್ನೋದು ಏನ್ ಮೇಡಮ್, ನೀವೇ ಹೇಳಿ. ಯಾವ ಹೆಂಡತಿ ಕೈಗಾಕೋತಾವ ಮಕ್ಕಳು? ಒಬ್ಬಳನ್ನ ಇಟ್ಕೊಂಡಿದಾನೆ, ಒಬ್ಬಳನ್ನ ಕಟ್ಕೊಂಡ ಅವನೇ. ನಾನು ನನ್ನ ಹೆಂಡತಿ 10,000 ರೂಪಾಯಿ ಮಗುಗ ಅಡ್ಮಿಷನ್ ಕೊಟ್ಬಿಟ್ಟು ಅಂತ ಬೈತಾನಂತೆ ಮೇಡಮ್. ಅವ್ರು ಹೋಗಿದ್ದಾರೆ ಮೇಡಮ್, ಅವ್ರನ್ನೇ ಕೇಳಿ ಮೇಡಮ್. ಆ ಶ್ಯಾಮ್ ಅನ್ನೋರ್ಗೆ ಡೈಲ್ ಮಾಡ್ಕೊಡಿ. ಆಮೇಲೆ ಇದು ಮಕ್ಕಳನ್ನ ಎತ್ಕೊಂಡೋತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಮೇಡಮ್. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನೋಡಿ, ನೋಡಿ ಕಂಪ್ಲೇಂಟ್ ವಿದ್ಯಾರಾಣಿ ಪುರ ಸ್ಟೇಷನ್ ಫೋನ್ ಮಾಡಿ ಕೇಳಿ ಕೊಟ್ಟಿದ್ರೆ ನಾವು ಇಲ್ಲ ಅಲ್ಲಿ. ನನಗಿನ್ನೂ ಅರ್ಥ ಆಗಿಲ್ಲ. ಮಕ್ಕಳು ನಮ್ಮ ಮನೆ ಇಬ್ಬರು ಹೆಂಡತಿರು, 5 ಜನ ಮಕ್ಕಳು, ಕೂಲಿ ಕೆಲಸ ಮಾಡ್ತೀರಿ, ಈ ಮಕ್ಕಳನ್ನ ಸಾಕ್ತೀರಾ ನೀವು? ಸಾಕ್ತೀನಿ ಮೇಡಮ್. ಕುಡ್ದಿದ್ದೀರೇನ್ರಿ? ಇಲ್ಲ ಮೇಡಮ್. ಹೇಳಿದ್ದೇನೆ ಪದೇ ಪದೇ ಹೇಳ್ತಾ ಇದೀರಲ್ಲ. ಆಮೇಲೆ ಊರಲ್ಲಿ ಮೇಡಮ್ ಅವರೇ ಜಮೀನು ವ್ಯಾಪಾರ ಕಿಟ್ಟಿದ್ದಾರೆ, ಅದು ಮಾರ್ಬಿಟ್ಟು ಮಗುಕ್ ಮನೆ ಕಟ್ಕೊಡ್ತಾರಂತೆ. ಮಾರಿ ಇವರೇ ಮನೆ ಕಟ್ಕೊಡ್ತಾರಂತೆ, ಜಮೀನ್ ಮಾರಿ. ಯಾರ ಜಮೀನ್ನ ಯಾರು ಮಾರೋದು? ಇಲ್ಲ ಮೇಡಮ್, ವ್ಯಾಪಾರಿಗೇನು ಇಟ್ಟಿಲ್ಲ. ಯಾರ ಜಮೀನ್ನ ಯಾರು ಮಾರೋದು? ನಿಮ್ಮ ಅಪ್ಪನ ಜಮೀನ್ ನೀವು ಮಾರ್ತೀರಾ? ಇಲ್ಲ ಮೇಡಮ್, ಮಾರ್ತಾ ಇಲ್ಲ. ಕಡೆ ನಮ್ಮ ಪಂಚಾಯತಿ ಕಡೆಯಿಂದ 1,00,000 ರೂಪಾಯಿ ಆಶ್ರಯ ಯೋಜನೆ ಅಂತ ಮನೆಗೆ ಒಂದು ಆಗೈತೆ, ಅದರಲ್ಲಿ ನನ್ನ ಮನೆ ಕಟ್ಟಿಸ್ತಾ ಇರೋದು. ಜಮೀನ್ ಮಾರೇ ನನ್ನ ಮನೆ ಕಟ್ಟಿಸ್ತಾ? ಇಲ್ಲ ಮೇಡಮ್, ಹೇಳಿದ್ರೆ ಮನೆ ಊರಿಗೆ ಹೋದಾಗ ದೀಪಾವಳಿ ಬೇಕಾ ತೋಪ್ ತೋರಿಸಿದ್ರು ಮೇಡಮ್, ಇದು 25,00,000 ವ್ಯಾಪಾರಕ್ಕೆ ಇಕ್ಕಿದ್ದೀನಿ ಅಕ್ಕ, ಇದು ಮಾರ್ತಾ ಅನ್ನಂತೆ ಮಾರಿ ಮನೆ ಕಟ್ಕೊಡಕ್ ಬೇಡ ಮೇಡಮ್. ಏನಾಯ್ತು ಮಕ್ಕಳ ಹೆಸರಿಗೆ ಇಬ್ಬರ ಹೆಸರಿಗೂ ಮಾಡ್ಬಿಡ್ಲಿ ಮೇಡಮ್, ನಾನು ಅಷ್ಟೇ ಕೇಳ್ಕೊಳೋದು. ಬಿಸಿ ಬಿಸಿ ಬರ್ತೈತೆ ಮೇಡಮ್. ಪರವಾಗಿಲ್ಲ, ಬಿಸಿ ಮುಗಿಲಿ ಅವ್ರು. ಅವ್ರ ನಂಬರ್ ನೀವ್ ಇಟ್ಕೊಂಡು ಓಡಾಡೋ ಬದ್ಲು ಇವ್ರು ಮಾಡಿದ್ರೆ ಮೇಡಮ್, ಒಂದಿವಸ ಮಾಡಿದ್ಕೆ ಏನಂದ್ರು ಗೊತ್ತವ್ರು, ನೀವು ನಮ್ಮ ಹತ್ರ ಮಾತಾಡೋ ರೂಲ್ಸ್ ಇಲ್ಲಮ್ಮ, ಅವ್ರು ಹೇಳೋರು ಗೋಪಾಲ್ ಅನ್ನೋರು ದುಡ್ಡು ಕೊಡ್ಬೇಡ ಅಂತ ಅಂದ್ರು. ಅವತ್ ಬಿಟ್ಟೆ ಮೇಡಮ್ ಫೋನ್ ಮಾಡೋದು. ಟವರ್ ಸಿಗ್ತಾ ಇಲ್ಲ ಅಂದ್ರೆ ಸರಿ, ಹಂಗ ಆಯ್ತು. ಸರಿ ಸರಿ, ನಿಮ್ಮಷ್ಟು ಸತ್ಯವಂತ ನಂಬರ್ ಇದೆ, ಇವ್ರು ಫೋನ್ ಮಾಡಿದ್ರೆ ಅವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ನಾವು ನಂಬರ್ ಇಟ್ಕೊಂಡು ಏನ್ ಮಾಡ್ಬೇಕಪ್ಪ, ಉಪ್ಪಿನಕಾಯಿ ಹಾಕೋಬೇಕು ಅದಕ್ಕೆ? ಏನ್ ನಿಮಗ್ ಅವ್ರ ಬಗ್ಗೆ ಅಷ್ಟೊಂದ್ ತನಿಖೆ? ತಂದೆ ಸತ್ತೋಗವ್ರೆ, ತಾಯಿ ತಂದೆ, ನಿಮ್ ತಮ್ಮನ್ನ ತಮ್ಮನ ಹೆಂಡತಿನ ಸಾಯಿಸಿದ್ದಾರೆ, ಆದ್ರೆ ಅವ್ರು ತುಂಬಾ ನಿಮಗ್ ಒಳ್ಳೆಯವ್ರ ತರ ಕಾಣ್ತಾರೆ. 1,00,000 ರೂಪಾಯಿ ಹಾಕ್ತೀನಿ ಅಂತಂದ್ರು, ಯಾವಾಗ ಅವಾಗ ಕೊಡೋದು ತಿಂದಾಕ್ತಾರಪ್ಪ ಕಾಸು, 1,00,000 ರೂಪಾಯಿ ಹೆಣ್ಮಗು ಹೆಸರಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು. ಅದನ್ನ ತೀರ್ಮಾನ ಮಾಡಕ್ ಅವ್ರು ಯಾರು? 1,00,000, 2,00,000 ಅಂತ ಇನ್ನ ಜಾಸ್ತಿ ಮಾತಾಡಿದ್ರೆ ಅದು ಕೊಡಲ್ಲ, ಏನ್ ಮಾಡ್ತೇವೆ ಮಾಡ್ಕಂತ ನನ್ನ ಹತ್ರ ಯಶಾಗ್ ಮಾತಾಡಿದ್ರು. ಇದನ್ನೆಲ್ಲ ಊರ್ ಗೌಡ್ರ ಹತ್ರ ಪ್ರಸ್ತಾಪ ಮಾಡೋದಾನೆ? ಹೇಳ್ದೆ, ಇದು ಹೇಳ್ತಾ ಇದೀನಿ ಏನಣ್ಣ, ಇದುವರೆಗೂ ಇನ್ನ ಹೆಣ್ಮಗು 1,00,000 ಹಾಕ್ತೀನಿ ಅಂದ್ರೆ ಹಾಕೇಲಣ್ಣ ಹಾಕೇಲಣ್ಣ ಅಂತ ಕೇಳೋದಕ್ಕೆ, ಜಾಸ್ತಿ ಫೋರ್ಸ್ ಮಾಡಿದ್ರೆ ಅದು ಕೊಡಲ್ಲ. ಅಯ್ಯೋ, ನೀವು ಫಲ್ಟು ಅಂತ ನಾವು ಉಂಟು ಹೋಗಯ್ಯ, ನಾವು ಬೆಲ್ ಕೊಟ್ಟು ಡ್ರೈವರ್ ನಿಚ್ಚೆ ತಂದಿದ್ದೀರಿ, ನಿಮ್ ಪಡೆ ನಾನು ಮಾಡ್ಕೋಬಹುದು. ಗಾಡಿ ಓಡಿಸ್ತಾ ಇದ್ರು ಅಂತ ಕೇಳಿದೆ ನಾನು. ಓನರ್ ಡ್ರೈವರ್? ಮೇಡಮ್, ಶ್ಯಾಮ್ ಅಂತ ಸೆಂಟರ್ ಬರ್ತಾವ್ರೆ. ಓನರ್ ನಾನ್ ನೋಡಿಲ್ಲ, ಓನರ್ 20 ಗಂಟೆ ನೋಡಿಲ್ಲ, ಇದುವರೆಗೂ ನಾವು ಓನರ್ ನೋಡಿಲ್ಲ. ಶ್ಯಾಮ್ ಅಂತ ಸೆಂಟ್ರಲ್ ಬರ್ತಾವ್ರೆ. ವಾಹನ ಓಡಿಸ್ತಾ ಇದ್ದಿದ್ದು ಡ್ರೈವರ್ ಅಂತ ಇಲ್ಲ FIR ಅಲ್ಲಿದೆ. ಚಾರ್ಜ್ ಶೀಟ್ ಫೈಲ್ ಮಾಡಿದಾರೋ ಇಲ್ವಾ ಕೇಸ್? ಇವ್ರೇನು ಪರ್ಸ್ಯೂನೇ ಮಾಡಿಲ್ಲ, ಯಾಕಂದ್ರೆ ಅಲ್ಲಿ ಏನೋ ಒಂಚೂರು ಕಾಸು ಕೊಟ್ಟಿದ್ದಾರೆ, ಇಸ್ಕೊಂಡು ಸುಮ್ಮನೆ ಬಿಡಿದಾರೆ ಇವರು, ಅಷ್ಟೇ ಆಗಿರೋದು. ಇಲ್ಲ ಮೇಡಮ್, ಅವ್ರೆ ಮೊನ್ನೆ ಊರಿಗೆ ಹೋಗಿದಾಗ ದೀಪಾವಳಿಗೆ ಮಕ್ಕಳಿಗೆ ಬಂದು ಕರ್ಕೊಂಡು ತಾಲಾ ಕಾಫಿ ಸತ್ರ ಹೋಗಿದ್ರು. ನಮ್ಮ ಊರ್ ಗೌಡ್ರು ಮೊನ್ನೆ ಕರ್ಕೊಂಡು ಹೋಗಿದ್ರು ಮೇಡಮ್, ಅವ್ರೆ ಕೇಳ್ತಾ ಇದ್ರೆ ಅವರೇ ಅಲ್ವಾ? ಮೇಡಮ್, ತಹಶೀಲ್ದಾರ್ ಹತ್ರ ನಾವು ಅವತ್ತು ಆಕ್ಸಿಡೆಂಟ್ ಆದಾಗ ಹೇಳಿದ್ವಿ, ಆಮೇಲೆ ಒಂದ್ಸರಿ ಕರ್ಕೊಂಡು ಹೋಗಿ ಹೇಳಿದ್ವಿ, ನಮ್ ಕೈಲ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದು ನಿಜ ಮೇಡಮ್. ಅಲ್ಲಿಂದ ಆಚೆ ನಮ್ಮನ್ನ ಅವ್ರು ಬಳಸಲು ಇಲ್ಲ, ಕರೀಲು ಇಲ್ಲ. ಯಾರು ಕೇಳ್ಬೇಕಪ್ಪ? ದುಡ್ಡಿನ ವಿಷಯ ಎಲ್ರು ಎಲ್ಲರ ಜೊತೆನೂ ಹಂಚ್ಕೊಂಡ್ಬಿಡ್ತಾರೆ ಅಲ್ವಾ? ಅದು ದುಡ್ಡು ಬಂದಾಗ ಕಳ್ಕೊಂಡಾಗ ಎಲ್ರ ಹತ್ರನೂ ಹೇಳ್ಕೋತೀವಿ, ದುಡ್ಡು ಬಂದಾಗ ಯಾರ ಹತ್ರ ಹೇಳೋ ಅಭ್ಯಾಸ ಇದೆಯಾ ಮನುಷ್ಯರಿಗೆ?
ಆಮೇಲೆ ಆಸ್ತಿ ತಗೋಣಕ್ ನೀನ್ ಹಣೆಗೆ ಬರ್ದಿಲ್ಲ ಅಂತ ಕೇಳ್ತಾರೆ, ನನಗೆ ಕೊಡು ಅಂತ ಕೇಳ್ತೀನಿ ಮೇಡಮ್. ನಮ್ಮ ಮಕ್ಕಳಿಗೆ ಏನಾಯ್ತು ನಮ್ಮ ಮಕ್ಕಳಿಗೆ ಏನ್ ಬೇಕಲ್ಲ ಪೂರ್ತಿ ಮಾಡ್ತೀನಿ. ನನ್ನ ಮಕ್ಕಳನ್ನ ಭಿಕ್ಷಕ್ಕ ತಟ್ಟೆ ಕೊಟ್ಟು ಭಿಕ್ಷಕ್ ಬಸ್ ಸ್ಟ್ಯಾಂಡ್ ಭಿಕ್ಷಕ್ ಕಳ್ತೀನಿ ಅಲ್ಲ ಮೇಡಮ್. ಭಿಕ್ಷೆ ಕಳ್ಸಕ್ ನಿಮ್ಗೆ ಅಧಿಕಾರ ಇಲ್ಲ ಮೇಡಮ್. ನಮ್ ತಂದೆಯವ್ರು ಮಾಡಿರೋದು ಪೂರ್ತಿ ನನ್ನ ತಮ್ಮನ ಹೆಸರು ತಮ್ಮನ ಮಕ್ಕಳ ಹೆಸರು ಮಾಡ್ತೀನಿ ಮೇಡಮ್. ನೀವ್ ಯಾಕ್ರಿ ಮಾಡ್ಬೇಕು? ನನಗೆ ಭಾಗನೇ ಬೇಡ ಮೇಡಮ್. ನೀವ್ ಇದೆಲ್ಲ ಮಾತಾಡೋದೇ ಬೇಕಾಗಿಲ್ಲ. ಏನ್ ಬರಬೇಕೋ ಅದ್ ನ್ಯಾಯಯುತವಾಗಿ ತಾನಾಗೆ ಬರುತ್ತೆ ಅವ್ರಿಗೆ. ನೀವೇನ್ ಅವ್ರ ಮೇಲೆ ದಯೆ ಕರುಣೆ ಎಲ್ಲ ತೋರಿಸ್ಬೇಕಾಗಿಲ್ಲ. ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರಂತೇವಿಂಗ್ ಸರ್ಟಿಫಿಕೇಟ್ ಒರಿಜಿನಲ್ ಕೊಟ್ಟಿಲ್ಲ. ಸೇವಿಂಗ್ ಸರ್ಟಿಫಿಕೇಟ್ ಇಲ್ಲಿದೆ, ಈ ಕೊಟ್ರಲ್ಲ ಅದಿಲ್ಲಿ ಬಾಂಡ್ ಮಕ್ಕಳ ಹೆಸರು ಜೆರಾಕ್ಸ್ ಮೇಡಮ್. ನನಗೂ ಜೆರಾಕ್ಸ್ ಕೊಟ್ಟಿದ್ದೀನಿ. ಜೆರಾಕ್ಸ್ ಕೊಟ್ಟಿದ್ದಾರೆ. ಜೆರಾಕ್ಸ್ ಬೇಡ ನಮಗೆ ಒರಿಜಿನಲ್. ಡೆತ್ ಸರ್ಟಿಫಿಕೇಟ್ ನೀವೇ ಮಾಡ್ತೀರಿ ಅದನ್ನ ಇಟ್ಕೊಂಡು? ನಾವೇನು ಮಾಡೋದೇನಿಲ್ಲ ಮೇಡಮ್. ಯಾರು ಏನು ಮಾಡ್ತಾರೆ? ಮದುವೆ ಮೆಜಾರಿಟಿಗೆ ಬಂದ್ಬಿಟ್ಟು ಆ ಮಗನ ಎತ್ತಿಯಲ್ಲಿ ಮೇಡಮ್ ದುಡ್ಡು ಅದನ್ನ ನೀವು ತೀರ್ಮಾನ ಮಾಡಬೇಡಿ. ಆಮೇಲೆ ಇದು ಡೆತ್ ಸರ್ಟಿಫಿಕೇಟ್ ಎಲ್ಲ ಇಸ್ಕೊಟ್ರಿ ಮೇಡಮ್. ಒರಿಜಿನಲ್ ನಮ್ಮ ಮಗಳದೆಲ್ಲ ಒರಿಜಿನಲ್ ನಮ್ಮ ಲಾಯರ್ ಕೊಟ್ಟಿದ್ರಿ ಮೇಡಮ್. ನಮ್ಮ ಹತ್ರ ಯಾವ್ದು ಇಲ್ಲ ಜೆರಾಕ್ಸ್. ಯಾರು ಲಾಯರ್? ನರಸಿಂಹಮೂರ್ತಿ ಅಂತ. ಫೋನ್ ಮಾಡಿ ಮೇಡಮ್. ಬುಕ್ ತಂದಿಲ್ಲ, ನಿಮಗೆ ನಂಬರ್ ತಲುಪಿಸ್ತೀನಿ. ನಮ್ಮ ಎಲ್ಲಿದೆ ಅವರು? ಆಫೀಸಲ್ಲಿ. ದೇವನಹಳ್ಳಿ ಮೇಡಮ್. ಬನ್ನಿ. ಯಾರು ಓನರು ಬೇರೆ, ಇವ್ರಿಗೆಲ್ಲ ಪಕ್ಕ ಗೊತ್ತು. ಸುಳ್ಳು ಹೇಳ್ತಾ ಇರೋಷ್ಟು ಇವರೇ ಮೊನ್ನೆ ಹೇಳಿದ್ದಾರೆ ನಮಗೆ, ಇನ್ಸ್ಪೆಕ್ಟ್ರ್ ದುಡ್ಡಿಂದ 2 ಲಕ್ಷ, ಸದಾಶಿವಯ್ಯ ಇನ್ಸ್ಪೆಕ್ಟ್ರ್ ಸರ್ಕಲ್ ಇನ್ಸ್ಪೆಕ್ಟ್ರು ದುಡ್ಡಿದ್ದಾನೆ, ಶ್ಯಾಮ್ ದುಡ್ಡಿದ್ದಾನೆ. ಶ್ಯಾಮ್ ಬಂದ್ಬಿಟ್ಟು ಸೆಂಟ್ರ್ ಮೀರಿಟ್ರು, ಅವನು ಬಂದು ಕೆಲಸದಲ್ಲಿ ಮ್ಯಾನೇಜರು. ನಮಗೆ ಅವರು ಹಾಸ್ಪಿಟ್ಲ್ ಖರ್ಚೆಲ್ಲ ನೋಡಿದ್ದು ಅವರೇನೆ, ಮಗುಗೆ ಎಲ್ಲ ಥರದ್ದು ಇದು ಮಾಡಿದ್ರು ಅವರು. ಮಾಡಾದ್ಮೇಲೆ ಇವರು ಸುಮ್ಮನೆ ಇರ್ತೀರಾ, ಅವ್ರು ಕಾಸು ಕೊಡೋದನ್ನ ಕೊಡಬೇಡ, ನನ್ನ ಪರ್ಮಿಷನ್ ಇಲ್ದಿರ ಕೊಡಬೇಡ, 1 ರೂಪಾಯಿ ಕೊಡಬಾರ್ದು ಮೇಡಮ್. ಸಾಲ ಸೋಲ ಮಾಡ್ಬಿಟ್ಟು ಅವತ್ತು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾಗ 1 ರೂಪಾಯಿ ಪಾರ್ಟಿ 5,000 ಕೊಟ್ಟ, 10,000 ಕೊಟ್ಟು 2ನೇ ದಿನಕ್ಕೆ ಕಿತ್ಕೊಂಡಿದ್ದೀನಿ ಅವ್ರ ಹತ್ರ. ತಮ್ಮನ ಮಕ್ಕಳಿಗೆ 10,000 ಕಟ್ಟಿ ನಾ ಕಟ್ಟಿ ಮಾತಾಡಕ್ಕೆ ಬರ್ತೀನಿ. ಎಂತ ಮನುಷ್ಯ ಇವನು, ಮಾತಾಡಕ್ಕೆ ಬರ್ತೀನಿ. ಮಕ್ಕಳನ್ನ ಸಾಕ್ತಾರೆ ನಿಮ್ಮನ್ನ ನೋಡಿದ್ರೆ. ಆಮೇಲೆ ನೈಟ್ 12 ಗಂಟೆಗೆ ಇರಪ್ಪ ಇಲ್ಲಿ ಹಾಸ್ಪಿಟ್ಲ್ ಹತ್ರ ನಾಳೆ ಮಣ್ಣಿದೆ ಅಂದ್ರು. ಇರಪ್ಪ ಇಲ್ಲಿ ನಾವು ಅಲ್ಲೆಲ್ಲ ನೋಡ್ತಿರಂದ್ರೆ ಇಲ್ಲ ನನ್ನ ಕೆಲಸ ಇದೆ ಅಂತ ಹೊರಟೋದ್ರು. ಹೊರಟಾದ್ಮೇಲೆ ಒಂದು ನಮ್ಮ ಹತ್ರ ಇದ್ದಿದ್ದು 4,000-5,000 ಖರ್ಚು ಮಾಡಿದ್ರಿ. ಪ್ಲಸ್ ಅಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಮಾಡ್ಕೊಳಲ್ಲ, ಮಗು ಫುಲ್ ಸೀರಿಯಸ್ ಆಗಿದ್ದ, 1 ಲಕ್ಷ ಕಟ್ಟಿದ್ರೆ ಅಡ್ಮಿಂಟ್ ಮಾಡ್ಕೊತೀರಿ, ಇಲ್ಲ ನಾವು ಮಾಡಲ್ಲ. ಆಮೇಲೆ ನಮ್ಮ ತಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಗಲಾಟೆ ಮಾಡಿ ಮೀಡಿಯಾ ಕರೆಸ್ತೀರಿ ನಾವು ಹಂಗೆ ಹಿಂಗೆ ಅಂತ ಗಲಾಟೆ ಮಾಡಿ ಎಲ್ಲ ಮಾಡಿ ಮಗು ಉಳಿಯಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ, ICU ಇಡಿ, ಏನಾಗುತ್ತಾಗಲಿ ಅಂತ ಹೇಳಿ ಅಕ್ಕಪಕ್ಕದವ್ರ ಹತ್ರ ಇದ್ದವ್ರ ಹತ್ರ ಎಲ್ಲ ಬಂದಿದ್ದಾರೆ ಅವ್ರು. ಅವ್ರ ಹತ್ರ ಎಲ್ಲ ನಾವು ಕಾಸು ಇಸ್ಕೊಂಡಾಗ 45,000 ಸಾಲ ಮಾಡಿಕೊಟ್ಟಿದ್ದೀವಿ. ಆ ದುಡ್ಡು ಅವನು ಕೊಡ್ತೀನಿ ಕೊಡ್ತೀನಿ ಅಂತ. ಅದ್ಯಾಕೆ ಕೊಡ್ತೀಯ ನೀನು? ಕೊಡಬೇಡ. ಆ ದುಡ್ಡು ಕೊಡಕ್ ಬಂದವ್ರು ನಾನು ಕೊಡಬೇಡ. ಅವ್ರು ಕೇಳ್ದಂದ್ರೆ ಹೇಳ್ತಾರೆ ಅವ್ರು ಕೊಡಬೇಡ ಅಂತ ಹೇಳ್ತಾರೆ. ಅವ್ರು ಇನ್ಸ್ಪೆಕ್ಟರ್ ಎದುರುಗಡೆ ತಾನೇ ಇಸ್ಕೊಂಡಿದ್ದು. 40,000 ನಾವು ಕೊಟ್ಟಿದ್ದೀರಿ, ಅದು ಕೊಡಿಸು ಅಂತ ನಾನು ಕೇಳಲಿಲ್ಲ. ಇವಾಗ ಆಚೆ ಏನು ಹೇಳಿದ್ರು ಮೇಡಮ್ ಅವರೇ, ಅವರು ಇಸ್ಕೊಂಡಿರಂತೆ ನೀವು ಅಂತ ಹೇಳಿದ್ರು. ನಾವು ಅದೇ ಹೇಳ್ತಾರೆ, ಎದುರುಗಡೆ ಕರೆಸು, ನನ್ನ ತಪ್ಪಿಲ್ಲ, ಎಲ್ಲಿಗೆ ಬೇಕಂದ್ರೆ ಹೋಗಿ ನಾನು ನಿಂತ್ಕೊಂಡು ಮಾತಾಡೋ ಕೆಪಾಸಿಟಿ ಇದೆ. ಅವ್ರು ಬರೋ ಕೆಪಾಸಿಟಿ ಇದೆಯಾ ಕೇಳಿ ಅವನಿಗೆ. ಎಲ್ಲಿದೆ ಬಂದಿದ್ರಿ ಇಷ್ಟೊಂದು ಬೆವ್ತ್ಕೊಂಡು? ಅಲ್ಲ ಮೇಡಮ್, 10,000 ಮನೆ ದೀಪಾವಳಿಗೆ ಹೋದಾಗ ಕೊಟ್ಟಿದ್ದಾನೆ ಮೇಡಮ್. ನೆಕ್ಸ್ಟ್ ಫೋನ್ ಮಾಡ್ದಾಗ ಏನ್ ಹೇಳ್ತಾನೆ ಗೊತ್ತಾ? ಸದಾಶಿವನಗರದಲ್ಲಿ ನಾನು ಇದ್ದೀನಿ ಅಂತಾನೆ. ಏನಕ್ಕೆ 20,000 ಇಸ್ಕೊಂಡ್ಬಂದಿರ್ತಾನೆ ಮಗ ಇವನು. ನಿಮ್ ಇಬ್ರು ಹೆಂಡತಿ ಇಲ್ಲಿ ಯಾವ ಹೆಂಡತಿರಿ ಆ ಮಕ್ಕಳನ್ನ ಸಾಕೋದು? ನನಗ ಅದನ್ನ ಹೇಳಿ, ಯಾರ್ ಸಾಕ್ತೀನಿ ಅಂತ ಹೇಳಿದಾರೆ ಇಬ್ರಲ್ಲಿ? ಒಂದ್ ಗಾಳಿ ಲೂಸು ಇನ್ನೊಂದು ಟೈಟು, ಅಡ್ಜಸ್ಟ್ ಮಾಡ್ಕೊಳ್ಳಿ, 1/2 ಸೀಟು. 5 ಜನದಲ್ಲಿ ಅವ್ರಿಬ್ರಿಂದ ದೊಡ್ಡದೇನಾಗಲ್ಲ. 5 ಜನದಲ್ಲಿ ಅವರು ಕಾರ್ಮೆಂಟ್ ನಿಮ್ಮಲ್ಲೆಲ್ಲ ಮಕ್ಕಳಿದಾರಾ? ಕಳಿಸ್ಬಿಡಿ, ಅವ್ರ ಮನೇಲಿ ಎಲ್ಲ ನೋಡ್ಕೋತಾರಂತೆ. 5 ಜನ ಜೊತೆ ಇನ್ನೊಂದ್ 5 ಮಕ್ಕಳು ಕಾರ್ಮೆಂಟ್ ಓದಿಸ್ಬೇಕಾ? ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಮೇಡಮ್ ಓದಿಸಿ. ಮಾತೆಲ್ಲ ಈ ದೊಡ್ಡಸ್ಗೆ ಮಾತೆಲ್ಲ ಸಿಟ್ಟು ಬರ್ಸ್ಬೇಡ್ರಿ ನೀವು. 4 ತಿಂಗಳಾಯ್ತು ಅವ್ನು ಹೋಗ್ತಾಗ ಮೇಡಮ್, ಮಕ್ಳು ತಿಂದಿದಾರ ಉಂಡಿದಾರ ಅಂತ ಕೇಳಿಲ್ಲ ಅವ್ನು. ಮನೆಗೆ ಯಾವಾಗೂ ಬರಲ್ಲ ಮೇಡಮ್, ಗೌರಿ ಹಬ್ಬಕ್ಕೆ ಬಂದ ಹೋಗಿದ್ಕ ಮನೆ ದೀಪಾವಳಿ. ದುಡ್ಡಿನ ವ್ಯವಹಾರ ಒಳಗೆ ಮಾಡ್ಕೊಂಡ್ರೆ ನಿಮ್ಗೇನ್ರಿ? ಲೈಟ್ ಕುಡ್ದು ಬಿಟ್ಟು ಆ ಅಮ್ಮನ್ಗೆ ಯಾರು ಇಲ್ಲ ಅನ್ಬಿಟ್ಟು ಗಂಡಸರು ಇವತ್ ನೈಟ್ ಮಕ್ಕಳನ್ನ ತಕೊಂಡು ಹೋಗ್ತೀನಿ ಬೇರೆಯವ್ರ ಫೈಲು. ಅವ್ರ ರೌಡಿಸಮ್ ಇವನು. ಕೊಡಿ ಅದ ಕ್ಲೈಮೆಂಟ್ ಕೊಡಿ ನೋಡಿ ಮೇಡಮ್. ಕಂಪ್ಲೇಂಟ್ ಕೊಟ್ಟಿ ಪೊಲೀಸ್ನವ್ರು ಇನ್ಸ್ಪೆಕ್ಟರ್ ಫೋನ್ ಮಾಡ್ರಿ, ಬರ್ಲಿಲ್ಲ ಮೇಡಮ್. ನೀವ್ಯಾರು? ಅವ್ರ ಮಿಸ್ಸಸ್. ಹೌದ್ ಮೇಡಮ್, ಸಾಕ್ತೀರಿ. ಮನೇನೆ ಮೆಂಟ್ಲು ಅಂತ ಕೇಳಿದ್ನಲ್ಲ ನಿನ್ ಮಗಳು, ನೀನ್ ಅವತ್ತೇ ಜಗಳ ಮಾಡ್ತಾ ಇದ್ದೆ ಮನೆ ಒಳಗ, ಬಾಯಿ ಮುಚ್ಕೊಂಡ್ ಬಂದಿದ್ದೀನಿ ಊರಿಂದ. ಮೆಂಟ್ ಅವನಿಗಿನ್ನ ತಲೆ ಸೋರೋಗಿಲ್ಲ ಅಂತ ಕೇಳ್ತಾಳೆ ಅಷ್ಟು. ನೀನ್ ನೋಡಿದ ಅವತ್ತು ಮೆಂಟ್ಲ ಅಂತ ಕೇಳ್ತೀಯ ಗೌರಿ, ಇದಕ್ಕೆ ಬಂದಿದ್ದಾಗ 3 ತಿಂಗಳು ತುಂಬಾ ಸ್ಥಿತಿ. ನೀನ ಈ ಜನ ಮಕ್ಕಳು ಜೋರ್ ನೋಡ್ಕೊಂತಾನೆ.
ನೀವ್ ಆ ಮಕ್ಕಳನ್ನ ಸಾಕ್ಬೇಕಾಗಿಲ್ಲ, ಅವ್ರ ಅಜ್ಜಿ ಇದಾರೆ ಅವ್ರ ಸಾಕ್ಕೋತಾರೆ. ನಿಮ್ ಗಂಡನ್ನ ದುಡ್ಡಿನ ವ್ಯವಹಾರಕ್ಕೆ ತಲೆ ಹಾಕ್ಬೇಡಿ, ಬಾಯಿ ಮುಚ್ಕೊಂಡಿದಿ ಅಂತ ಹೇಳುದು ನಿಮ್ಮಿಂದ ಆಗೋ ಉಪಕಾರ ನಮ್ಗದೆ. ಈ ಮಕ್ಕಳನ್ನ ಇಟ್ಕೊಂಡು ದುಡ್ಡು ಮಾಡ್ಕೊಳ್ಳೋ ಯೋಚನೆ ನಿಮ್ ಗಂಡನ್ ಬೇಡ ಅಂತ ಅವ್ರಿಗೆ ತಗೊಂಡಿಲ್ಲ ಮೇಡಮ್. ನೀವಲ್ಲಮ್ಮ, ನಿಮ್ ಗಂಡ ಗಂಡನೇ ಮತ್ತೆ ಒಂದ್ ರೂಪಾಯಿ ತಗೊಂಡಿಲ್ಲ. ತುಂಬಾ ಒಳ್ಳೆಯವ್ರು ನಿಮ್ ಗಂಡ, ನಾವಿಲ್ಲ ಅಂತ ಹೇಳ್ತಿಲ್ಲ. ಇನ್ನ ಎರಡ್ ಮನೆ ಬಚ್ಚಲ್ ಮನೆ ಬಾಸಿ ನನ್ ಮೊಮ್ಮಕ್ಳು ಸಾಕು, ನಿಮ್ ಕೈಗೆ ಮಾತ್ರ ಕೊಡಲ್ಲ. ಬಾಳ ಬುದ್ಧಿಯಲ್ಲಿ ತುತ್ತು ಮೂಸ ಬ್ಯಾಡ ಹಿಂಗು ತಕ್ಕ ಅದ್ನ ಹಂಗು ತಕ್ಕ. ಇವ್ರಿಗಿಬ್ರು ಹೆಂಡ್ತಿರಂತಲ್ಲ, ನೀವು ಮೊದಲನೇವ್ರು ಎರಡನೇವ್ರು? ಇವ್ರು ಮೊದಲನೇವ್ರು ಮೇಡಮ್. ಎರಡನೇವ್ರು ಯಾರು? ಇವ್ರ ತೆಂಗಿನೇ. ನಿಮ್ಮಿಬ್ಬರಲ್ಲಿ ಯಾರು ಸಾಕ್ತಾರೆ ಮಕ್ಕಳು? ಎಷ್ಟು ಬಂದ್ ನೋಡಿ ಇರಮ್ಮ ಮಕ್ಕಳನ್ನ ನೀವು? ಎಷ್ಟು ಬಂದ್ ನೋಡಿ ಈರ? ಅವರೇ ಬರ್ತಾವ್ರಿ ನಮ್ಮ ಮನೆಯವ್ರಿಗೆ. ನೀನು ಆ ಮಕ್ಕಳು ಎಲ್ಲಿ ಹೇಗ್ ಓದ್ತಾ ಇದ್ರು ಹಾಗೆ ಓದೋಕೆ ಅಲ್ಲೇ ಹಾಗೆ ಇರಕ್ಕೆ ಅವ್ರಿಗೆ ಅಧಿಕಾರ ಇದೆ. ಅವ್ರು ಬಂದು ನಿಮ್ ಜೊತೆ ಹಳ್ಳಿಲಿ ಇರ್ಬೇಕು ಅಂತ ಅವ್ರಿಗಿಲ್ಲ. ಅದನ್ನ ಯಾರು ಗುದ್ದು ಸಾಯಿಸಿದ್ನ ಪುಣ್ಯಾತ್ಮ ಇದಾನಲ್ಲ ಅವನ್ ನೋಡ್ಕೋತಾನೆ. ನಿಮ್ಗೆ ಯಾಕಾದ್ರು ಸಾಬ್ರಿ ಹೇಳಿದಾರಲ್ಲ ಮೇಡಮ್, ಒಂದ್ ರೂಪಾಯಿ ಕೊಡ್ಬಾರ್ದು ಅಂತ ಹೇಳಿದಾರಲ್ಲ, ಅವ್ರ 10,000 ಇಸ್ಕೊಂಡ್ಬಿಟ್ರು ಬುದ್ಧಿವಂತರು. ಇಸ್ಕೊಂಡು ಕೊಡು ಅಂತ ಹೇಳಿದ್ರು ಮನೆ ದಿವಸ ಅವ್ರ ಕೈ ಕೊಟ್ಟಾಯ್ತಾ 10,000. ಇವ್ರು ಯಾಕೆ ಇಸ್ಕೊಂಡ್ ಕೊಡ್ಬೇಕು? ಅವ್ರು ಇವ್ರಿಗೆ ಕೊಟ್ಬಿಟ್ರೆ ಅವ್ರು ಕರ್ಸ್ಕೊಂಡು ಕೊಟ್ರಂತೆ. ಯಾಕೆ ಅವ್ರು ಹಬ್ಬ ದಿವಸ ಕರ್ದು ನೋಡಿ? ಅದೇ ನೀವೇ ಕೇಳಿ, ಇವಾಗ ಚೀಟಿ ನೀವು ಸಾಲ ಮಾಡಿದ್ದು ಚೀಟಿ ಹಾಕಿದ್ದಿಲ್ಲ ಎಲ್ಲಪ್ಪ, ನಿಮ್ ಹೆಂಡತಿನೇ ನಿಜ ಹೇಳ್ಬಿಟ್ರು. ಇವ್ರೊಂದ್ ಹೇಳ್ತಾರೆ ಅವ್ರೊಂದ್ ಹೇಳ್ತಾರೆ ನೋಡಿ ಮೇಡಮ್. ಇಲ್ಲನೇ ಬೇಡ ರೀ, ನಿಮ್ಮ ಮಕ್ಕಳಿಗೆ ಇದಂತೂ ಕೊಟ್ಟನಲ್ಲ ಮೇಡಮ್. ಏನ್ ಕೊಟ್ಟನಲ್ಲ? ಅವ್ರು ಸಾಕೋದಕ್ಕೆ ಜೋಬಿಂದ ಕೊಟ್ರ? ಈಗ ನಾವಂತೂ ಇವ್ರು ಹಿಂಬಾಲಿಸ್ಕೊಂಡು ದಿನಾಗ್ಲೂ ಹೋಗಕ್ಕಾಗಲ್ಲ. ಊರ್ನಲ್ಲಿ ಇರೋರು ನೀವು, ನಿಮ್ ತರದವ್ರು ಇದು ಏನ್ ನಿಮ್ ಮುಂದೆನೆ ಆಗಿದೆ ಇದು? ಏನಾಗುತ್ತೆ, ಅವತ್ ಸಮಸ್ಯೆ ಆಯ್ತು ನಮ್ಮನ್ ಬೆಳೆಸ್ಕೊಂಡ್ರು ಅಲ್ಲಿಂದ ನೋಡಿ ದುಡ್ಡಿನ ವ್ಯವಹಾರ ಇಸ್ಕೊಂಡು ಇವ್ರಿಗ್ ಕೊಟ್ಬಿಟ್ಟು ನಾನ್ ಚೀಟಿ ಹಾಕಿದೆ ಅಂತ ಬಾಯಿ ತುಂಬಾ ಸುಳ್ಳು ಹೇಳ್ತಾ ಇದಾರೆ. ಅವತ್ತು ಆ ಘಟನೆ ಆದ ನಮ್ಮನ್ ಬೆಳೆಸ್ಕೊಂಡ್ರು ಕರೆದ್ರು, ನಾವು ಹೋದ್ವಿ ಅಲ್ಲಿಂದ ಆಚೆ ದುಡ್ಡಿನ ವ್ಯವಹಾರಕ್ಕೆ ಯಾವುದೇ ರೀತಿ ಯಾರು ಯಾರನ್ನು ಕರೆಯಲ್ಲ. ಅದಕ್ಕೆ ಹೇಳಿದ್ದು ದುಡ್ಡನ್ನ ಪಡ್ಕೊಳ್ಳೋವಾಗ ಯಾರು ಯಾರೊಂದಿಗೂ ಅದನ್ನ ಹಂಚ್ಕೊಳ್ಳೋದಿಲ್ಲ. 50,000 ಬಂತು ಅಂತ ಏನ್ ಗ್ಯಾರಂಟಿ? ಬಾಂಡ್ ಹೇಳಿದಾನೆ ಸದಾಶಿವ 2,00,000 ತಿಂದಿದ್ದಾನಂತೆ. ಸರಿ, ತುಂಬಾ ಉರುಟಾಗಿ ಮಾತಾಡಿದ್ರು. ಯಾಕ್ರಿ ಇವ್ರು ಪರಿಹಾರ ಕೊಡೋದಂದ್ರು? ನಾವಿಲ್ಲ ಸರ್, ಆ ಮಕ್ಕಳನ್ನಾದ್ರೂ ನೋಡಿ ನೀವ್ ಏನಾದ್ರೂ ನಿಮ್ ಕೈಲ ಸಹಾಯ ಮಾಡ್ಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಏನು ಒರಟಾಗಿ ಮಾತಾಡೋದು, ದೊಡ್ಡ ಹೀರೋ ನೀವು, ಒರಟಾಗಿ ಮಾತಾಡಕ್ಕೆ. ಅಷ್ಟೆಲ್ಲ ಅವತ್ತು ಬೇಡ ಅಂತ ಹೇಳಿದ್ರಿ, ಬಾಡಿ ಪೋಸ್ಟ್ ಮಾರ್ಟಮ್ ಆಗಿದೆ. ಇನ್ಸ್ಪೆಕ್ಟರ್ ಬಂದು ಏನ್ ಮಾಡಿದ್ರು ಗೊತ್ತಾ ಮೇಡಮ್? ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ನೀರ್ ಬಾಟ್ಲು ತಗೊಂಡೋಗ್ತಾರ, ಎಣ್ಣೆ ತಗೊಂಡೋಗ್ತಾರ, ಎಣ್ಣೆ ಇಟ್ಟಿ ಬ್ಯಾಗ್ ಅಲ್ಲಿ ಲೇಡೀಸ್ ನೀರ್ ಬಾಟ್ಲ್ ಮೇಡಮ್, ವಾಟರ್ ನೀರ್ ಬಾಟ್ಲ್ ತಾಯಿ ಹಾಕೊಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿರೋ ಬಾಟಲ್ ಮಾಜಾರ್ ಮಾಡೋದ್ ಬಿಟ್ಬಿಟ್ಟು ತಗೊಂಡೋಗ್ಬಿಟ್ಟು ಸ್ಟೇಷನ್ ಅಲ್ಲಿ ಇಟ್ಬಿಟ್ಟು ಒಬ್ಬ ಪಿ ಸಿ ಹಿಂಗ್ ತೆಗಿಯೋದಂತೆ ಇನ್ನೊಬ್ಬ ಮೂಸ್ ನೋಡೋದಂತೆ ಇವ್ನ್ ವಿಡಿಯೋ ಮಾಡ್ಕೊಂಡಿದ್ದಾನೆ ಸದಾಶಿವಯ್ಯ ಇನ್ಸ್ಪೆಕ್ಟರ್. ಕುಡಿದ್ಬಿಟ್ಟು ಗಾಡಿ ವ್ಯಾನಿಟಿ ಬ್ಯಾಗ್ ಅಲ್ಲಿ ಡ್ರಿಂಕ್ಸ್ ಇಟ್ಕೊಂಡಿದ್ದಾಳೆ ಅಂತ ಇದ್ ಮಾಡ್ತಿದ್ದಾನೆ. ಅದೇನಕ್ಕೆ ಇವ್ರ ಹಳ್ಳಿಯ ಇವ್ರ ತಮ್ಮನ್ಗೆ 2,00,000 ಕೊಡ್ತೀನಂದ್ರು ಸರ್ ಅವರು ಸದಾಶಿವಯ್ಯ. 2,00,000 ಬೇಡ, 1,00,000 ಬೇಡ, ಇವ್ರ ತಮ್ಮ ಇಟ್ಕೊಂಡು 2,00,000 ಬೇಡ, 1,00,000 ಬೇಡ ನಮ್ಗೆ, ಅವ್ರ ಅಪ್ಪ ಅಮ್ಮನ್ ತಂದು ಕೊಟ್ಬಿಡು. ACP ಬರೋ ಅವಶ್ಯಕತೆ ಇರ್ಲಿಲ್ಲ, ಅಲ್ಲಿ ರೋಡ್ ಬ್ಲಾಕ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಎಲ್ಲ ಇವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡ್ರಿ ಇವ್ರು, ಎಲ್ಲ ಅವರೇ ಮಾಡ್ತಿದ್ರು. ಅವ್ರ ಹಿಂದಿ ತಗೊಂಡಿಲ್ಲ ದುಡ್ಡು, ಯಾರು ಕೊಟ್ಟಿಲ್ಲ ನೋಡಿ, ಅವ್ರು ಕೊಟ್ಟಿದ್ರು ಅಂತ ನಿಮ್ ಯಜಮಾನ ಚೀಟಿ ದುಡ್ಡು ಅಂತ ಹೇಳೋದಲ್ಲಮ್ಮ ಮೇಡಮ್ ಅಂತ. ಯಾರು ಕೊಟ್ಟಿಲ್ಲ ನಾವು? ಹೌದಮ್ಮ, ಇವಾಗ ಚೀಟಿ ದುಡ್ಡು ಅಂತ ನಿಮ್ ಯಜಮಾನ ಮೇಡಮ್ ಹತ್ರ ಹೇಳೋದಲ್ಲಮ್ಮ. ನೀನ್ ನೋಡಿದ್ರೆ ಅವ್ರು ಬಂದು ಕೊಟ್ಟಿದ್ದಾರೆ ಕೊಟ್ಟೈತೆ ಮೇಡಮ್. ಮೊನ್ನೆ ಹೋಗಿಲ್ಲ ನಾ ಕೇಳಿ ಅವ್ರ ಆಫೀಸ್ ಹತ್ರ, ಅಲ್ಲ ಕಾಲ್ ಡೀಟೇಲ್ ತೆಗಿಸ್ಕೊಂಡ್ರೆ ತೆಗಿಸಿ ಕಾಲ್ ಡೀಟೇಲ್ ನೋಡಿಲ್ಲ ಮೇಡಮ್. ಮಾತಾಡ್ತಿರ್ ಊರ್ ಬಂದ್ರೆ ಸಾಕು ಮಕ್ಕಳು ಕರ್ಕೊಂಡು ಹೋಗೋದು, ಅವ್ರ ಇವ್ರಿಗೆ ತೋರಿಸೋದು 50,100 ಇಸ್ಕೊಳೋದು ಇವ್ರು ತಿನ್ನೋದು. ಅಂದ್ರೆ ಕರ್ಕೊಂಡು ಹೋಗ್ಬಿಟ್ಟು 50,000 ನಾನು ಹೇಳ್ದೆ ಹೋಗ್ಲೇಬೇಡ ಬಿಟ್ಬಿಡಿ ಅಂಟಿ, ಏನೋ ಕಷ್ಟ ಬಿಡೋಣ ಹೋಗೋಣ ಏನೋ ಮಾಡೋಣ ಅಂತ ಹೇಳಿದೀನಿ. ಮೊನ್ನೆ ಅವತ್ತು ಕರ್ಕೊಂಡು ಹೋಗ್ಬಿಟ್ಟು ಪೇಪರ್ ಅಲ್ಲಿ ಹಾಕ್ಸಿದ್ದಾರೆ, ತೆಗಿರಿ ಪೇಪರ್. ಸಾಕ್ತಾ ಇರೋದು ಯಾರು ಮಕ್ಕಳನ್ನ? ನಿಮ್ಮನ್ ನೀವು ಮಾರ್ಕೊಳ್ರಿ, ಮಕ್ಕಳನ್ನ ಯಾಕ್ರಿ ಮಾರ್ತೀರಿ? 3 ದಿನ 4 ದಿವಸ ಹೋಗಿದ್ದೀರಿ, ಮಗು ನಿಲ್ಲೇ ಬಿಡಿ. ಆಯ್ತಲ್ಲ ಎಲ್ಲಾರು ನೋಡಾಯ್ತು, ಇನ್ಮೇಲೆ ಇವ್ರು ಯಾವ ಮಕ್ಕಳ ಹೆಸರು ಹೇಳ್ಕೊಂಡು ಬಂದ್ರೆ ಯಾರು ದುಡ್ಡು ಕೊಡ್ಬೇಡಿ. ಇವ್ರು ತಮ್ಮಂದು ಇಲ್ಲಿ ಸಾಲ ಗೀಲ ಚೀಟಿ ಗೀಟಿ ಎಲ್ಲ ಏನ್ ಗೊತ್ತಿ ಇವನ್ಗೆ? ನಮ್ಗೆ ಹೇಳಿದ್ರ ಮನೇಲಿ ಮೇಡಮ್ ಮನೆ ಸಾಮಾನ್ ಅದು ಬಂದ್ಬಿಟ್ಟು 30,00,000 ಹೇಳಿಲ್ಲ ಅವ್ರು, 2,00,000 ಕೊಡ್ತೀನಿ ಕೇಸ್. ಅವ್ರು ಕೇಳಿದ್ದು ಇಲ್ಲ ಅಂದ್ರೆ ಇನ್ಶೂರೆನ್ಸ್ ಅಂದ್ರೆ ಪ್ರತಿಯೊಂದು ಮೋಟರ್ ವೆಹಿಕಲ್ಗೂ ಒಂದು ಇನ್ಶೂರೆನ್ಸ್ ಪಾಲಿಸಿ ಅಂತ ಇರತ್ತೆ, ಅದನ್ನ ನಾವು ಯಾವ್ದೇ ಒಂದು ಮೋಟರ್ ವೆಹಿಕಲ್ ಕೇಸ್ ಅಂತ ಹಾಕ್ಬಿಟ್ಟು ಅದ್ರ ಕ್ಲೇಮ್ ಮಾಡ್ಕೋಬೇಕು. ಕೇಸ್ ಹಾಕೇ ಇಲ್ಲ ಅವರು, ಕೇಸ್ ಹಾಕೇ ಇಲ್ವಾ? ಸುಮ್ಮನೆ ಆಗ್ಬಿಟ್ಟಿದ್ದಾರೆ, ದುಡ್ಡು ಬರ್ತಾ ಇದೆಯಲ್ಲ ಇನ್ಯಾವುದಕ್ಕೆ ಕೇಸ್ ಹಾಕಿ? ಮೇಡಮ್ ಲಾಯರ್ ಇಟ್ಟು ಹಾಕಿದೀರಿ ಕೇಸ್, ಎರಡನೇ ಕೇಸ್ ಅದೇ ಲಾಯರ್ ನಂಬರ್ ಇಲ್ವಲ್ಲ
ಶ್ಯಾಮ್ ನಂಬರ್ ಹಿಂಗ್ ಒತ್ತಿದ ತಕ್ಷಣ ಬರುತ್ತೆ, ಲಾಯರ್ ನಂಬರ್ ಇಲ್ಲ ನಮ್ಮ ಹತ್ರ. ಇನ್ಸ್ಪೆಕ್ಟರ್ ಶ್ಯಾಮ್ ನಂಬರ್ ಅರ್ಜೆಂಟ್ ಸಿಗುತ್ತೆ ಅವ್ರಿಗೆ. ಮೇಡಮ್ ಇಲ್ಲಿ ಒಂದು ಆಸ್ಪೆಕ್ಟ್ ಇಲ್ಲ, ನಾನು ತಲುಪಿಸ್ತೀನಿ ಮೇಡಮ್, ನಂಬರ್ ಕೊಡ್ತೀನಿ, ನಮ್ಮ ಲಾಯರ್ ನಂಬರ್ ಕೊಡ್ತೀನಿ ಮೇಡಮ್. ಯಾರಾದ್ರೂ ಮನುಷ್ಯತ್ವ ಇರೋರು ನಿಮ್ ಹುಡುಗಿ ನೀವು ನಡ್ಸ್ಕೊಳ್ಳಿ, ನಮ್ಮ ಹುಡುಗರು ನಾವ್ ನಡ್ಸ್ಕೊಂತೀರ ಅಂತ ಯಾರಾದ್ರೂ ಹೇಳ್ತಾರಾ? ಅಂದ್ರೆ ಇವ್ರ ಮಗಳಿಗ್ ಮದ್ವೆ ಮಾಡ್ಕೊಟ್ಟಿಲ್ಲ, ಇವ್ರ ಮಗಳು ಇವ್ರ ಗಂಡ ಬೇರೆ ಒಂದು ಮದ್ವೆ ಆಗ್ಬಿಟ್ಟು ಇವ್ರ ಮಗಳು ಓಡೋಗಿದ್ದಾಳೆ. ಟೈಮ್ ಆಗಿರೋದ್ರಿಂದ ಒಂದೇ ಕೇಸ್ ಆಗ್ಬೇಕು. ಕೇಸು ಆಗಿಲ್ಲ ಸರ್, ಇವತ್ ಕೇಸ್ ಇದೆ, ಕೇಸ್ ಇದೆ ಅಂತಾರೆ ಎಲ್ಲಪ್ಪ ಫೈಲ್. ಮೇಡಮ್ ಇದ್ರಲ್ಲಿ ಒಂದು ಆಸ್ಪೆಕ್ಟ್ ಡಿಸ್ಕಶನ್ ಆಗ್ಬೇಕು, ಇದು FIR ಆಗಿದೆ, ಚಾರ್ಜ್ ಶೀಟ್ ಆಗಿದೆಯಲ್ಲ ನೋಡಬೇಕು. ಮೇಡಮ್ ಆಕ್ಸಿಡೆಂಟ್ ಆಗಿ ಎರಡನೇ ದಿನ ಗಾಡಿ ಎತ್ತಿದ್ದಾರೆ, ನಾವಿಲ್ಲಿ ಮಗು ಸೀರಿಯಸ್, ಮಗು ಬ್ಲಡ್ ಇಲ್ಲ. ಇವ್ ನಿಯೋಕ್ತೆಗೆ 10 ಜನ ಕರ್ಕೊಂಡ್ ಬರ್ತೀನಿ ಬ್ಲಡ್ಗೆ ಅಂತ, ಇವ್ ನಿಯೋಕ್ತೆಗೆ ಒಬ್ಬರು ಕರ್ಕೊಂಡ್ ಬಂದಿಲ್ಲ. ಮಕ್ಕಳು ಒಂದು ರಕ್ತ ಕೊಡೋ ಯೋಗ್ಯತೆ ಇಲ್ಲ ಇವನ್ಗೆ, ಮಕ್ಕಳನ್ನ ಸಾಕ್ತಾನೆ ಇವನು. ಮಾರನೇ ದಿವಸ ಫೋನ್ ಮಾಡಿ ಒಂದು ನಾಯಿ ತಂದು ಸಾಕಿರೋ ಮಗುಗೆ ಅವರಪ್ಪ, ಅದನ್ನ ಫೋನ್ ಮಾಡ್ಬಿಟ್ಟು ಅಣ್ಣ ನಾಯಿ ಆಯ್ತಾ, ನಾಯಿ ಇಟ್ಕೊಂಡು ಹೋಗ್ತೀನಿ, ಮಕ್ಕಳು ಬೇಕಾಗಿಲ್ಲ, ನಾಯಿ ಬೇಕು. ಜರ್ಮನ್ ಶೆಫರ್ಡ್ ಅದು ಸಿಗುತ್ತೆ. ಅಯ್ಯೋ ನಾಯಿ ನಮ್ಗಿಂತ ಬೆಲೆ ಜಾಸ್ತಿ. ಆಮೇಲೆ ಇವರು ಒಂದು ಸಾಮಾನು ಕೊಡ್ತಿಲ್ಲ, ಇವರು ಹೆಂಗ್ ಹೊಡೆದ ಬೀಗ ನಿನ್ ಮನೆದು, ಹೆಂಗ್ ಮನೆ ಖಾಲಿ ಮಾಡಿದೆ. ಓನರ್ ಬಂದಿದ್ದಾರೆ, ಅವ್ರ ತಮ್ಮ ಒಂದು ರೂಪಾಯಿ ಇಟ್ಕೊಟ್ಟಿಲ್ಲ ಮೇಡಮ್, ಒಂದು ವರ್ಷದಿಂದ 7 ತಿಂಗಳು ಬಾಡಿಗೆ ಕೊಡ್ಬೇಕು, ಅಡ್ವಾನ್ಸ್ ಕೊಡ್ಬೇಕು. ಓನರ್ ಬಂದಿದ್ದಾರೆ ಮನೆ, ಓನರ್ ಮನೆ, ಇವ್ರ ತಮ್ಮ ಇವ್ರ ತಮ್ಮನೆಂತಿ ಸುತ್ತ ಎಲ್ಲ ಇವ್ರಿಗೆ ಬೇಕಿತ್ತು. ಕೊಟ್ಬಿಡಿ, ನಾವ್ ಸೋಫಾನು ಕೊಡ್ತೀವಿ, ನಮ್ ಸೋಫಾನು ತಗೊಂಡೋಗಿ. ನಮ್ಮ ಮನೇಲಿ ಬಂದು 18 ವರ್ಷ ಆಯ್ತು ಮೇಡಮ್. ಇವರು ವಿಜಯಮ್ಮನವರು ಹಾಲು ಅಡುಗೆ ಮನೇಲಿ ಇದ್ರು, ಆಗೋಗ್ಲೂ ಅಡ್ವಾನ್ಸ್ ಕೊಟ್ಟಿರ್ಲಿಲ್ಲ, ಅವರು ಬರೀ ಬಾಡಿಗೆನೆ ಕಟ್ಟಿದ್ರು. ಮಕ್ಕಳು ದೊಡ್ಡವಾದ್ರು, ಆಮೇಲೆ ಬೆಡ್ರೂಮ್ ಇರೋ ಮನೆ ಬೇಕು ಅಂದ್ರೆ ಕೊಟ್ವಿ, ಅಡ್ವಾನ್ಸ್ ಇಲ್ದಿರೇ ಇದ್ರು ಒಂದೂವರೆ ವರ್ಷದಿಂದನೂ. ಇವಾಗ 4 ತಿಂಗಳು ಅವ್ರು ಸಾಯೋದಕ್ಕೆ 4 ತಿಂಗಳು ಬಾಡಿಗೆನೂ ಕೊಟ್ಟಿಲ್ಲ. ಚೀಟಿ ಹಾಕಿದ್ರು, ಚೀಟಿ ಎತ್ತೆಗಿದ್ರು. ನಾನು ಅವಾಗಲೂ ನನಗೆ ಅಡ್ವಾನ್ಸ್ ಈಗಲಾದ್ರೂ ಕೊಡ್ರಿ ಅಂತ ಕೇಳಿದ್ರು. ಅವ್ರೇನು ಹೇಳಿದ್ರು, ಅಕ್ಕ ಈಗಾಗಲ್ಲ, ಮಗುನ ಸ್ಕೂಲ್ಗೆ ಹಾಕ್ಬೇಕು, ನಾನು ಕೊಡ್ತೀನಿ 19 ತಾರೀಕು, ಮೇ 19 ಕೊಡ್ತೀನಿ ಅಂತ. ಮೇ 5 ತಾರೀಕು ಇವ್ರಿಗೆ ಆಕ್ಸಿಡೆಂಟ್ ಆಗ. ಅವಾಗೆಲ್ಲ ತುಂಬಾ ಬಂದು ಸಹಾಯ ಮಾಡೋರು ಇಲ್ಲ ಇಲ್ಲ ಮೇಡಮ್. ಅವ್ರು ಇವ್ರಿಗೆ ತಗೊಂಡೋಗಿ ಎಷ್ಟೋ ಸಾರಿ ನಾನೇ ಕಂಪ್ಲೇಂಟ್ ಮಾಡಿ ಹೇಳಿದ್ದೀನಿ. ಆಯಪ್ಪ ಏನ್ ಮಾಡ್ತಿದ್ದ, ಹೆಂಡತಿ ತುಂಬಾ ಹೊಡಿತಿದ್ದ, ಹೊಡೆದ್ಬಿಟ್ಟು ತುಂಬಾ ಹೊಡಿತಿದ್ದ. ಬಾಗಿಲು ತೆಗೆದೀಚೆ ಅವರು ಬದುಕಿದ್ದಾಗ ಹೊಡಿತಾ ಇದ್ರು, ಇವ್ರು ಸತ್ವೆ ಹೊಡಿತಾ ಇದಾರೆ. ತಮ್ಮ ಬಿಟ್ಟು ಹೋಗಿದ್ದನ್ನ ಇವ್ರು ಪೂರೈಸ್ತಾರೆ. ಸತ್ ಮೇಲೆ 4 ಬರ್ತೋಣ. ಈಗ ಮಗುಗೂ ನಾನೇ ಮೇಡಮ್ ಅಡ್ಮಿಷನ್ ಮಾಡಿ ಗಂಡ್ಮಗು ಕೇಳ್ಕೊಳ್ಳಿ, ಮನೆ ಯಾರು ಅಂತ ಗೊತ್ತಾ? ಗೊತ್ತು ಮೇಡಮ್. ತಲೆ ಎತ್ತಿ ನೋಡಿ, ಅವ್ರನ್ನ ಅವ್ರು ಬಾಡಿಗೆನು ಕಟ್ತಾ ಇಲ್ಲ, ಬಾಡಿಗೆ ಕೂತಿದ್ದೀರಿ ನೋಡಿ. ಟಿವಿಯಿಂದ ಮಾಳವಿಕ ಮೇಡಮ್ ಮಾತಾಡ್ತಾರ, ಒಂಚೂರು ಮಾತಾಡಿ. ಹಲೋ, ನಮಸ್ತೆ. ನಿಮ್ಗೆ ಸುಮಾರು 4-5 ತಿಂಗಳ ಹಿಂದೆ ಎಲೆಕ್ಷನ್ ದಿವಸ ಇಬ್ರು ತೀರ್ ಹೋದ್ರಲ್ಲ, ಏನ್ ನಡೀತಾ ಇದೆ ಸರ್? ಈಗ ಅವರಿಗೆ ನೋಟಿಸಸ್ ಹೋಗಿದೆ ಮೇಡಮ್, ಇನ್ಶೂರೆನ್ಸ್ ಮತ್ತೆ ಓನರ್ಗೆ. ಓನರ್ಗೆ? ಓನರ್ ಯಾರು ಅಂತಾನೆ ಗೊತ್ತಿಲ್ಲ ಅಂತಾರಲ್ಲ. ಹೌದಾ? ಇಲ್ಲ ಇಲ್ಲ, ಗೊತ್ತಲ್ವಾ ಅವ್ರದೆಲ್ಲ. ಇಂಟ್ರಿ ಮಾಡ್ರ ಏನು ಪಾಸ್ ಮಾಡಲ್ವಾ? ಈಗ ಆ ಮಕ್ಕಳಿಗೆ ಸ್ಕೂಲ್ಗೆ ತೊಂದರೆ ಆಗ್ತಾ ಇದೆ, ಫೀಸ್ ತೊಂದರೆ ಆಗ್ತಾ ಇದೆ. ಓನರ್ ಏನೋ ಒಂದ್ ಸ್ವಲ್ಪ ಹಣ ಕೊಟ್ಟಿದಾರಂತೆ, ಒಂದಿಷ್ಟು ಇಂಟ್ರಿ ಮಾಡ್ರ. ಈಗ ಇಂಟ್ರಿ ಕಾಂಪೆನ್ಸೇಷನ್ ಕೊಡಲ್ಲ. ಮತ್ತೆ ಈ ತಹಸೀಲ್ದಾರ್ ಏನೋ 2 ಲಕ್ಷ ಪ್ರಾಮಿಸ್ ಮಾಡಿದ್ದ, ಅದೇನ್ ಸರ್? ನಿಮ್ಗೇನಾದ್ರೂ ಡೀಟೇಲ್ಸ್ ಕೊಡ್ತೀನಿ. ಅದ್ ಹೆಂಗ್ ಕೊಟ್ಟು ಬಿಡ್ತಾರೆ 2 ಲಕ್ಷ? ಅದಕ್ಕೇನು ಕಾಗದ ಪತ್ರ ಇಲ್ಲ, ಸರ್ಕಾರಿ ಆರ್ಡರ್ ಇಲ್ಲ, ಏನೋ ತಹಸೀಲ್ದಾರ್ ಏನ್ ವಾಟ್ ಕೆಪಾಸಿಟಿ ಇದ್ರು ಅಂತ ನೀವು ಗೊತ್ತಿಲ್ಲ, ಅವ್ರು ಹೇಳ್ದಂಗೂ ಇಲ್ಲ ಮೇಡಮ್. ಓಕೆ, ನಾನ್ ಏನ್ ಮಾಡ್ತೀನಿ ಅಂದ್ರೆ, ಈ ಮಕ್ಕಳ ಅಜ್ಜಿ ಮತ್ತು ಅವರ ಚಿಕ್ಕಪ್ಪ ಅಂದ್ರೆ ಅವರ ತಾಯಿಯ ತಂಗಿಯ ಗಂಡ, ಇವರಿಬ್ಬರನ್ನ ನಿಮ್ಮ ಹತ್ರ ಕಳಿಸ್ಕೊಡ್ತೀನಿ. ನೀವು ದಯವಿಟ್ಟು ಆ ಪೊಸಿಷನ್ ಅವ್ರಿಗೂ ತಿಳಿಸ್ಬಿಡಿ, ಸೊ ದಟ್ ಎವ್ರಿಬಡಿ ನೋಸ್ ವಾಟ್ಸ್ ಗೋಯಿಂಗ್ ಅಲ್ವಾ? ನೀವು ಪಾರದರ್ಶಕವಾಗಿದ್ಬಿಡಿ, ಅವಾಗ ಈ ದೊಡ್ಡಪ್ಪ ಆದವರು ಯಾವುದೇ ರೀತಿಲಿ ಮೋಸ ಮಾಡಕ್ ಆಗಲ್ಲ. ಅದು ನಾ ಮನವಿ ಸರ್. ಥ್ಯಾಂಕ್ ಯು ಸರ್. ಅವ್ರು ಇಂಟ್ರಿ ಮಾಡ್ರ ಏನು ಪಾಸ್ ಮಾಡಲ್ಲ ಅಂತ ಹೇಳ್ತಾ ಇದಾರೆ, ಅಂದ್ರೆ ಈ ಮಕ್ಕಳ ಎಜುಕೇಶನ್ ದೃಷ್ಟಿಯಿಂದ ಇಂಟ್ರಿ ಮಾಡ್ರ ಏನಾದ್ರೂ ಪಾಸ್ ಮಾಡಿಸ್ಕೋಬೋದಾ ಅಂತ ಕೇಳಿದೆ. ಮೋಟಾರ್ ವೆಹಿಕಲ್ ಕೇಸ್ ಅಲ್ಲಿ ಇಂಟ್ರಿ ಮಾಡ್ರ ಇಲ್ಲ ಅಂತ ಇಂಟ್ರಿ ಮಾಡ್ರ ಪಾಸ್. ಅದಕ್ಕೆ ನನಗನ್ಸುತ್ತೆ ಅವರು ಯಾವ್ದೋ ಒಂದು 10,000 ಕೊಟ್ಟಿದ್ದಾರೆ. ಇವ್ರು ಅದಿಲ್ಲ, ನಾನ್ ಚೀಟಿ ಹಾಕೊಟ್ಟೆ ಅಂತ ಹೇಳ್ತಾರೆ. ಇವ್ರ ಹತ್ರ ಮಾತಾಡಿ ಲಾಭ ಇಲ್ಲ ಅಂದ್ರೆ, ಈ ಸುಳ್ಳು ಹೇಳೋರ ಹತ್ರ ಏನು ಅಂತ ಮಾತಾಡೋದು? ಇವ್ರ ಬಗ್ಗೆ ಅವ್ರ ಹೆಂಡತಿ ಮಕ್ಕಳಿಗೆ ನೋಡ್ಕೊಬೇಕಷ್ಟು ಬಿಟ್ಟು ಇವರು ಅವ್ರ ಮೊಮ್ಮಕ್ಕಳಿಗೆ ನೋಡೋದಿಲ್ಲ, ಅವ್ರ ತಮ್ಮನ ಮಕ್ಕಳಿಗೂ ನೋಡಲ್ಲ, ದುಡ್ಡು ಮಾತ್ರ ಆಸೆ ಪಡ್ತಾ ಇದ್ದಾರೆ. ಹೆಂಡತಿನೂ ಅಷ್ಟೇ, ಅವ್ರ ಗಂಡನೂ ಅಷ್ಟೇ. ಈಗ ಅವ್ರು ರಿಂಗ್ ಮಾಡಿದ್ದು ಅವ್ರಿಗೋಯ್ತು, ಗೌಡರ್ಗೆ. ಅವ್ರು ಮಾಡಿದ್ದು ಬೇರೆಯವ್ರಿಗೆ, ನಿಮ್ಗೆ ಹೇಳಿದ್ರಲ್ಲ, ಈಗ ರಿಂಗ್ ಮಾಡಿದ್ರೆ ಅಲ್ಲಿ ಕುತ್ಕೊಂಡು ಈ ಕಡೆ ಗೌಡರು ಬಂದು ಸ್ವಿಚ್ ಆರಿಸ್ಕೊಂಡ್ರು. ಅವ್ರು ತುಂಬಾ ನಾಟಕ ಆಡ್ತಾ ಇದ್ದಾರೆ ಗಂಡ ಹೆಂಡತಿ ಇಬ್ರು. 5 ತಿಂಗಳು ಚೀಟಿ ಕಟ್ಟಿದ್ರು ಮೇಡಮ್,
ಮತ್ತೆ ಅವರು ಚೀಟಿ ಬೇಕು ನನಗೆ ಅಂತ 15 ತಾರೀಕು ಚೀಟಿಗೆ ಬಂದಿದ್ರು. ಯಾಕಪ್ಪ ಇವಾಗ ಇನ್ನು 5 ತಿಂಗಳಾಗಿದೆ, ಯಾಕೆ ಚೀಟಿ ಎತ್ತಾ ಇದ್ದೀರಾ ಅಂದ್ರೆ ನನ್ನ ಮಗುಗೆ ಸ್ಕೂಲ್ ಸೇರಿಸಬೇಕು. ಯಾವ ಮಗುಗೆ? ಅವ್ರ ಮಗ ಅಲ್ಲ, ಇವ್ರ ಗಂಡ ಮಗುಗೆ, ತಮ್ಮನ ಮಗುಗೆ. ದುಡ್ಡು ಏನಾಯ್ತು ಅಂತಾನೆ ಗೊತ್ತಿಲ್ಲ ಮೇಡಮ್. ಒಂದು ಲಕ್ಷ ಚೀಟಿ ಒಂದ್ ಹಾಕಿದ್ರು, ಅದನ್ನು ಚೀಟಿ ಎತ್ತಿದ್ದಾರೆ. ಅದು ಎಷ್ಟು? ಒಂದ್ 10 ತಿಂಗಳಾಗಿರುತ್ತೆ. ಅದು ಚೀಟಿ ಎತ್ತಿದ್ದಾರೆ. ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಅಕ್ಕ ಯಾರೋ ಕಾರ್ ತಗೋಬೇಕಂತೆ, ಅದನ್ನ ಎತ್ಕೊಂಡು ಹೋಗ್ತಾ ಇದೀನಿ. ಮತ್ತೆ ಅವತ್ತಿನಿಂದ ಚೀಟಿ ಇನ್ನು ಕಟ್ಟಿಲ್ಲ. ಒಂದ್ಸರಿ ಕೊಡೋದು, 2 ಸರಿ ಕೊಡ್ತೀನಿ ಮೇಡಮ್. ಮಕ್ಕಳನ್ನ ಕಳಿಸಿ, ಒಂದ್ಸರಿ ಕೊಡೋದು, 2 ಸರಿ ಕೊಡ್ತೀನಿ. ಸಾಲ ಅವ್ರ ಸಾಲ ನಾನು ಒಪ್ಕೊಂತೀನಿ, ನಾನೇ ಕೊಡ್ತೀನಿ. ದೇವನಹಳ್ಳಿ ಲಾಸ್ಟ್ ಇದೆಯಲ್ಲ ಮೇಡಮ್, ಮಕ್ಕಳನ್ನ ಕಳಿಸ್ಬಿಟ್ಟ ಅಂದ್ರೆ ನೆಕ್ಸ್ಟ್ ಭಿಕ್ಷಾ ಬೇಡಕ್ ಬಿಡ್ತಾ ಇರ್ಬೇಕಂತ 18 ವರ್ಷ ಆದ್ಮೇಲೆ. ಇಲ್ಲಾಂದ್ರೆ ಅವ್ನು ಕಾರ್ ಒಂದ್ ಕೇಳ್ದ, ಬೋರ್ಡಿಂಗ್ ಕೊಡಿ ಅಂದ್ಬಿಟ್ಟು ಕಾರ್ ಒಂದ್ ಬೋರ್ಡಿಂಗ್ ಕೊಡಿ ಅಂದಾಗ ಒಂದು ಮಾತ್ ಮಾತಾಡಿಲ್ಲ ಇವನು. ನಾನೇ ಫೈಟ್ ಮಾಡಿದ್ದೀನಿ, ನಾವ್ ಕೊಡಲ್ಲ, ಯಾವ ರಜ್ಜಿ ಸಾಕ್ತಾರೆ, ಸಾಲ ಮಾಡ್ಸಾಕ್ತಾರೆ ಅಂತ ಫೈಟ್ ಮಾಡಿದೀನಿ ಮೇಡಮ್. ನಾನು ಅವ್ರ ಸಾಲ ಈಗ ಕಟ್ಟಿ, ಒಂದ್ ತಿಂಗಳು ನೀವು ಕಟ್ಟಿ, ನಾವು ಮಕ್ಕಳು ನಿಮ್ ಕಡೆ ಅಲ್ಲಿ ನೋಡ್ಕೊಂಡು ಹೇಳಿ 36,000 ನಾನು ಈಗ ತೀರಿಸ್ಬಿಡ್ತೀನಿ, ಮಕ್ಕಳು ನಾನು ಕರ್ಕೊಂಡು ಹೋಗ್ತೀನಿ. 36,000 ತೀರಿಸ್ಬಿಟ್ಟು ಕರ್ಕೊಂಡು ಹೋಗ್ಲಾ? ಅಷ್ಟೇ, ಇನ್ನೇನು ಈಗ ಕೊಟ್ಬಿಡಿ, ಸೈನ್ ಹಾಕ್ಸ್ಕೊಂಬಿಡೋಣ ಮಕ್ಕಳಿಗೆ, ತಲೆ ಕೆಡ್ಸ್ಕೊಂತೀರ ನೀವು? 36,000 ಅಷ್ಟು ಸುಲಭನಾ ನಿಮ್ಗೆ? ದಿನಕ್ 300 ರೂಪಾಯಿ ದುಡಿಯೋರ್ಗೆ ಎಲ್ರಿ ಇಟ್ಟಿದ್ದೀರಿ ಚಿನ್ನದ ಗಣಿ? ನನಗ್ ತೋರಿಸ್ರಿ ಸ್ವಲ್ಪ. ನೆಕ್ಸ್ಟ್ ಬರುತ್ತಲ್ಲ ಮೇಡಮ್, ಇಪ್ಪ ಜಾಗ ಇದೆಯಲ್ಲ, ನೆಕ್ಸ್ಟ್ ಮಾರ್ದಾಗ ಉಂಟು ಡಬಲ್. ಐ ಅವತ್ ನಿಮ್ ಸಾಲ ತೀರಿಸಿದ್ದೆ ಮಕ್ಕಳ್ದು, ಉಂಟು ಡಬಲ್ ತಗೊಂತಾರ ಅವರು. ಕೊಟ್ಟಿರೋ ಬಿಟ್ಟಿರೋ ಗೊತ್ತಾಗ್ತದ? ಸುಮ್ ಸುಮ್ನೆ ಅದ್ರ ಆರೋಪ ಹೊರ್ತಬೇಡ್ರಿ. ನಿಮ್ ಸುಮ್ಗೆ ಅಲ್ಲಮ್ಮ, ನಿಮ್ ಯಜಮಾನ ನೀವ್ ಹೇಳ್ತಾ ಈಗ 36,000 ಇದೆಯಾ ದುಡ್ಡು ಕೇಳ್ರೆ ಗೊತ್ತಾಗ್ತದ? ನಾನ್ ನಿಮ್ಮನ್ ಕೇಳ್ತಾ ಇದ್ದೀನಿ, 36,000 ಇದೆ. ಎಲ್ಲೋ ಅಡ್ಜಸ್ಟ್ ಮಾಡ್ತಾರೇನ? ಅಡ್ಜಸ್ಟ್ ಮಾಡ್ತಾರ? ಮಕ್ಳು ಬೇಕಂದ್ರೆ ಏನಾದ್ರು ಮಾಡ್ಬೇಕಲ್ಲ. ಮಕ್ಳು ಯಾಕೆ ಹಂಗ್ ಬೇಕು ಸಾಕಕ್ಕೆ? ಬನ್ನಿ ತಹಶೀಲ್ದಾರ್ ಹತ್ರ ನಾವೇ ಕರ್ಕೊಂಡು ಹೋಗ್ತೀವಿ, ಮತ್ತೆ ಇಲ್ಲಿ ಸ್ಟೇಷನ್ಗೂ ಕರ್ಕೊಂಡು ಹೋಗ್ತೀವಿ. ಏನಿದ್ರೆ ಅದು ಅವಡು ಮಕ್ಕಳಿಗೆ ನ್ಯಾಯ ಒದಗಿಸ್ಕೊಡೋ ಕಡೆ ನಮ್ಮ ಕೈಲ ಸಹಾಯ ನಾವು ಮಾಡ್ತೀವಿ. ಪ್ಲೀಸ್ ಎಲ್ರು ಕೂತ್ಕೊಂಡು ಮಾತಾಡಿ, ದಯವಿಟ್ಟು ಇದನ್ನ ಇದಕ್ಕೊಂದು ಒಂದು ಯಾವ್ದಾದ್ರು ಒಂದು ದಾರಿ ಮಾಡಿ ಎಲ್ರೂ ಸೇರ್ಕೊಂಡು. ಪ್ರಿಯ ವೀಕ್ಷಕರೇ, ಇವತ್ತಿನ ಬದುಕು ಜಟಕಾ ಬಂಡಿ ಸಂಚಿಕೆಯನ್ನ ಮುಗಿಸುವ ಸಮಯ ಬಂದಿದೆ. ಮುಗಿಸೋದಕ್ಕೆ ಮುಂಚೆ ನಿಮ್ಮಲ್ಲಿ ಒಂದು ಸಣ್ಣ ಮನವಿಯನ್ನ ನಾನು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಕಾರ್ ಮಾಲೀಕನಿಂದ ಬರಬೇಕಾದಂತಹ ಪರಿಹಾರ ಧನ ಬಂದೇ ಬರುತ್ತೆ, ಅದಕ್ಕಾಗಿ ಕಾನೂನು ರೀತಿಯಾಗಿ ಹೋರಾಟ ನಡೆಯುತ್ತೆ. ಈ ಮಧ್ಯೆ ಯಾವುದಾದ್ರೂ ಮಧ್ಯಂತರ ಒಂದು ಆದೇಶವನ್ನ ಕೋರ್ಟ್ನಿಂದ ಪಡ್ಕೋಬಹುದಾ? ಒಂದು ಇಂಟ್ರಿಮ್ ರಿಲೀಫ್ ಈ ಮಕ್ಕಳಿಗೆ ಸಿಗುತ್ತಾ? ಸದ್ಯಕ್ಕೆ ಅವರು ಸ್ಕೂಲ್ಗೆ ಹೋಗ್ಬೇಕಲ್ಲ, ಫೀಸ್ ಕಟ್ತಾ ಇದ್ರೆ ಸ್ಕೂಲ್ನಲ್ಲಿ ಒಳಗಡೆ ಬಿಡ್ತಾ ಇಲ್ಲ ಪ್ರಿನ್ಸಿಪಲ್. ಹಾಗಾಗಿ ಸದ್ಯಕ್ಕೆ ಅವ್ರಿಗೆ ಯಾವ್ದಾದ್ರು ಪರಿಹಾರ ಧನ ಸಿಗುತ್ತಾ, ಇಂಟ್ರಿಮ್ ಮಾಡ್ರೆ ಯಾವ್ದಾದ್ರು ಸಿಗುತ್ತಾ ಅಂತ ವಕೀಲರನ್ನ ವಿಚಾರಿಸಿದಾಗ ಹಾಗೆ ಸಾಧ್ಯವಿಲ್ಲ, ಕಾಂಪನ್ಸೇಷನ್ ಒಟ್ಟಾರೆ ಒಮ್ಮೆಲೆ ಬಂದಾಗ್ಲಿ ಅಂತ ಅಂದ್ರು. ನಮ್ಮ ಕಾನೂನು ಎಷ್ಟು ನಿಧಾನವಾಗಿ ನಮಗೆ ನ್ಯಾಯವನ್ನ ಕೊಡುತ್ತೆ ಅನ್ನೋದು ನಿಮಗೆ ಗೊತ್ತಿರೋ ವಿಚಾರನೇ. ನಮ್ಮ ಕೋರ್ಟ್ನಲ್ಲಿ ಅಪಾರವಾದ ಕೇಸಸ್ ಇರುತ್ತೆ, ಹಾಗಾಗಿ ತುಂಬಾ ಡಿಲೇ ಇರುತ್ತೆ. ಹಾಗಾಗಿ ಕಾಂಪನ್ಸೇಷನ್ ಸಿಗೋದಕ್ಕೆ ಮಕ್ಕಳಿಗೆ ಸುಮಾರು ದಿವಸಗಳು, ತಿಂಗಳುಗಳು, ವರ್ಷಗಳೇ ಆಗಬಹುದು. ಈ ಮಧ್ಯೆ ಈ ಮಕ್ಕಳಿಗೆ ಯಾರು ಸಹಾಯ ಮಾಡಬೇಕು? ನಮ್ಮ ನಿಮ್ಮಂಥವ್ರು, ನಿಮ್ಮಲ್ಲಿ ಧಾರಾಳ ಮನಸ್ಸಿರುವಂಥವ್ರು, ಈ ಮಕ್ಕಳ ಬಗ್ಗೆ ಕಾರುಣ್ಯ ಇರುವಂಥವ್ರು, ದಯವಿಟ್ಟು ನಿಮ್ಮ ಕೈಯಿಂದ ಆಗುವಂತಹ ಸಹಾಯಧನವನ್ನು ಈ ಮಕ್ಕಳಿಗಾಗಿ ಕಳಿಸ್ಕೊಡಿ. ಅವರ ವಿದ್ಯಾಭ್ಯಾಸ ನಿಲ್ಲದಿರಲಿ, ಮುಂದೆ ಸಾಗಲಿ, ನಂತರದ ದಿನಗಳಲ್ಲಿ ಅವರಿಗೆ ಕಾಂಪನ್ಸೇಷನ್ ಸಿಕ್ಕಾಗ ನಿಮ್ಮ ಸಹಾಯದ ಅಗತ್ಯ ಅವ್ರಿಗೆ ಇರೋದಿಲ್ಲ ಅಂತ ನಾನು ನಿಮ್ಮಲ್ಲಿ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ನಿಮ್ಮಲ್ಲಿ ಒಂದು ಪ್ರೀತಿಯ ಮತ್ತು ಗೌರವದ ಮನವಿಯನ್ನು ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಈ ಮಕ್ಕಳಿಗೆ ಸಹಾಯ ಮಾಡಿ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ನಮಸ್ಕಾರ.